ಕೇಳಿಸಿದ್ದು ಫೋನ ಬೇಡ ನಮಸ್ಕಾರ ಓಂ ಬ್ರಹ್ಮ ದೇವಾಯ ನಮಃ ಇವತ್ತು ತುಂಬ ಅದ್ಭುತವಾದಂತೂ ಮಾತನಾಡಕ್ಕೆ ಹೋಗ್ತೀನಿ ಒಂದು ಜನರಲ್ಲಾಗಿ ನನ್ನ ಕ್ಲಾಸ್ ಇದೆ ಹಂಡ್ರೆಡ್ ಪರ್ಸೆಂಟು ನನ್ನ ಕ್ಲಾಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಭಾಳ ವಿಶೇಷವಾಗಿ ನಿಮ್ಮ ವೆಹಿಕಲ್ ನಂಬರ್ಸಲ್ಲಿ ತ್ರೀ ಇದ್ರೆ ಏನಾಗುತ್ತೆ ಅನಾಹುತ ಭಾಳ ಇಂಪಾರ್ಟೆಂಟ್ ಮನೆ ನಂಬರ್ಸ್ ವೆಹಿಕಲ್ ನಂಬರ್ಸ್ ಎಲ್ಲದರಲ್ಲೂ ಕೂಡ ತ್ರೀ ಇರುತ್ತೆ ಆ ತ್ರೀ ಬಗ್ಗೆ ಏನೆಲ್ಲ ಮಾತಾಡ್ತೀನಿ ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ ಅದೇ ರೀತಿಯಲ್ಲಿ ಇದೊಂದು ಆಪ್ ಮಾಡಿ ಅದೇ ರೀತಿಯಲ್ಲಿ ಈ ನಿಮಗೆ ಡಬಲ್ ತ್ರೀ ಬಂದರೆ ಏನಾಗುತ್ತೆ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ತ್ರಿಬಲ್ ತ್ರೀ ಈ ಥರ ನಂಬರ್ಸ್ ಡಬಲ್ ಡಬಲ್ ತ್ರಿಬಲ್ ಡಬಲ್ ತ್ರೀ ಡಬಲ್ ತ್ರೀ ಇದ್ರೇನು ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಇದ್ರೇನು ಇದ್ರ ಬಗ್ಗೆ ಸಾಕಷ್ಟು ಮಾತಾಡ್ತೀವಿ ಇದ್ರ ಜೊತೆಗೆ ಇವತ್ತು ಕ್ರಿಕೆಟ್ ಬಗ್ಗೆ ಮಾತಾಡ್ತೀನಿ ಆರ್ ಸಿ ಬಿ ಫಸ್ಟ್ ಲಕ್ನೋ ಇದೆ ಹಂಡ್ರೆಡ್ ಪರ್ಸೆಂಟು ನಿಮ್ಮದೇನು ವಿರಾಟ್ ಕೊಹ್ಲಿ ಫೋಟೋ ಮತ್ತು ಕೆ ಎಲ್ ರಾಹುಲ್ ಫೋಟೋ ಡೂಪ್ಲಸಿ ಫೋಟೋ ಎಲ್ಲ ಬರುತ್ತೆ ಹಂಡ್ರೆಡ್ ಪರ್ಸೆಂಟು ಬನ್ನಿ ನಾನು ಬೆಳಗ್ಗೆ ಬೆಳಗ್ಗೆಲೆ ನಾನು ಪ್ಲ್ಯಾನ್ ಮಾಡಿ ಇದನ್ನು ಹೇಳಿದ್ದೀನಿ ಆದರೆ ತುಂಬ ಕಷ್ಟ ಒಂದು ಮ್ಯಾಚನ್ನು ಪ್ರೆಡಿಕ್ಷನ್ ಮಾಡೋದು ತುಂಬ ದೊಡ್ಡ ಕಷ್ಟ ನಾನು ಈಗ ನನ್ನ ಲೈಫಲ್ಲಿ ಎರಡು ಸಾವಿರದ ಆರರಿಂದ ನಾನು ಅವ್ರು ಮಾಡ್ತಾ ಬಂದಿದ್ದೀನಿ ಅಂಡ್ರೆಡ್ ಪರ್ಸೆಂಟ್ ನೀವು ನೋಡ್ಬೋದು ವಿರಾಟ್ ಕೊಹ್ಲಿಗಳ ಫೋಟೋನ ನೀವು ಬಂದಾಗ ಅದ್ರ ಬಗ್ಗೆ ಮಾತಾಡ್ತೀನಿ ಭಾಳ ಮಿರಾಕಲ್ ನಾನು ಅದರ ಅದ್ರ ಬಗ್ಗೆ ಮಾತಾಡಬೇಕು ಅಂತಲೇ ಬಂದಿದ್ದೀನಿ ಇಲ್ಲಿ ನಂಬರ್ಸು ನಿಮ್ಮ ಲೈಫನ್ನ ಭಾಳ ಭಾಳ ಬದಲಾವಣೆ ಆಗುತ್ತೆ ನೋಡಿ ವಿರಾಟ್ ಕೊಹ್ಲಿ ಇವತ್ತು ಮ್ಯಾಚು ಚೀನಾ ಸ್ವಾಮಿ ಸ್ಟೇಡಿಯಮಲ್ಲಿದೆ ನಾನು ಕೂಡ ಆ ಮ್ಯಾಚ್ಗೆ ಹೋಗ್ತೀನಿ ಹಂಡ್ರೆಡ್ ಪರ್ಸೆಂಟ್ ನಾನು ಯಾವಾಗಲೂ ಎಲ್ಲ ಮ್ಯಾಚಿಗೆ ಹೋಗ್ತೀನಿ ಸುಮ್ಮಕು ಗೊತ್ತಿರ್ತೀನಿ ಇವತ್ತು ಜನರಲ್ಲಾಗಿ ನೀವು ಮೊನ್ನೆ ವಿರಾಟ್ ಕೊಹ್ಲಿ ಕೆ ಕೆ ಆರ್ ಮೇಲೆ ಸಂಚುರಿಯನ್ನು ಮಾಡೋಕ್ಕಾಗಲ್ಲ ನಾರ್ಮಲ್ಲಾಗಿ ಒಂದು ಎಪ್ಪತ್ತು ಚಿಲ್ಲರೆಯನ್ನು ರನ್ನ ಮಾಡ್ತಾರೆ ಅದು ಭಾಳ ಮಿರಾಕಲ್ ಫೇಸ್ಬುಕ್ ಬರ್ತಾ ಇಲ್ಲ ಒಂಚೂರು ನೋಡಿ ಭಾಳ ಮಿರಾಕಲ್ ಹ್ಞೂ ನಾನು ನೋಡ್ರ ಪ್ರಕಾರ ವಿರಾಟ್ ಕೊಹ್ಲಿದು ಸಾಕಷ್ಟು ಜನ ನಿರೀಕ್ಷೆ ಮಾಡುವಂಥ ಒಂದು ಸಬ್ಜೆಕ್ಟು ನಾನು ಕ್ರಿಕೆಟಲ್ಲಿ ಭಾಳ 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 ಆಲೋಚನೆ ಮಾಡಿದ್ದೆ ನನ್ನ ಮನೆಯಲ್ಲೂ ಕೂಡ ರೋಹಿತ್ ಶರ್ಮದು ಟ್ರೋಲ್ ಆಗೈತೆ ಇಂಡಿಯಾ ಭಾನುವಾರ ದಿಸ ಬಂದರೆ ಕಪ್ ಗೆಲ್ಲಲ್ಲ ಭಾನುವಾರ ಇಡಬಾರ್ದು ರೋಹಿತ್ ಶರ್ಮಾ ಕೊನೆ ಇದ್ದರೆ ಮಾತ್ರ ಗೆಲ್ತಾರೆ ಆಡೋಲ್ಲ ಅಂತ ಇದನ್ನೆಲ್ಲ ಲೋಪ ಇದೊಂದು ಟೆಕ್ನಾಲಜಿ ಆಗಿ ಹೇಳಿರ್ತೀವಿ ಅಂದರೆ ಸೋಲ್ತಾರೆ ಅಂತ ನಾವು ಹೇಳಲ್ಲ ಯಾವಾಗ ನಮ್ಗೆ ಯಾಕೆ ಬೇಕು ಅದು ಸುದ್ದಿ ಬೇಡ ಅಂತ ಇವಾಗ ಆರ್ ಸಿ ಬಿ ಒಂದೇ ಮ್ಯಾ ಮ್ಯಾಚ್ ಒಂದೇ ಲೈಫಲ್ಲ ಈ ಮ್ಯಾಚಲ್ಲಿ ಕ್ರಿಕೆಟಲ್ಲಿ ನಿಮ್ಮ ಲೈಫನ್ನು ಅಳವಡಿಸ್ಕೋಬೋದು ಭಾಳ ಮಿರಾಕಲ್ ಭಾಳ ಭಾಳ ಮಿರಾಕಲ್ ಕ್ರಿಕೆಟನ್ನ ಅದಲ್ಲಿ ನಂಬರ್ಸನ್ನು ನೀವು ನ್ಯೂಮರಾಜಿಗೆ ಕಲಿಬೇಕಂದ್ರೆ ಯಾರೆಲ್ಲ ನ್ಯೂಮರಾಲಜಿ ಕಲ್ತಿದ್ರ ಯಾರೆಲ್ಲ ಆಸ್ಟ್ರಾಲಜಿ ಕಲ್ತಿದ್ರ ನಾವೆಲ್ಲ ಪ್ರೂವ್ ಮಾಡ್ಕೋಬೇಕು ಅಂದರೆ ಒಂದು ಎಲೆಕ್ಷನ್ ಟೈಮ್ ಒಂದು ಕ್ರಿಕೆಟ್ ಟೈಮ್ ಇವೆರಡನ್ನೂ ಕೂಡ ನಾವು ಚಾಲೆಂಜ್ಗಾಗಿ ಬಳಸ್ಬೋದು ಸಬ್ಜೆಕ್ಟಾಗಿ ಆದರೆ ಇಲ್ಲೇನಾದ್ರು ಗೊತ್ತಾ ಸ್ವಲ್ಪ ಜನ ತರಲೆಗಳಿರ್ತಾರೆ ಅಂದರೆ ರಾಜಕಾರಣಿಲಿ ನಾವು ಮಾತಾಡಿದಾಗ ಏನಾಗುತ್ತೆ ನನಗೆ ಗೊತ್ತೋ ಗೊತ್ತಿಲ್ಲ ಸಾಕಷ್ಟು ಮಾತಾಡಿದ್ದೀನಿ ಅದು ನೋವನ್ನು ಕೂಡ ನಾನು ಅನ್ ಅದು ನೋವನ್ನು ಅನ್ಭೋಗಿಸಿದ್ದೀನಿ ನನಗೇನು ಅದನ್ನು ಬೇಜಾರ್ದು ಯಾಕಂದರೆ ಅಷ್ಟಮ ಶನಿ ದಶೆ ನಡೀಬೇಕಾದ್ರೆ ಒಬ್ಬ ಮನುಷ್ಯನಿಗೆ ಎರಡನೇ ರೌಂಡ್ ಬರಬೇಕಾದ್ರೆ ಧರ್ಮ ಕರ್ಮಗಳೆಲ್ಲವೂ ಅರ್ಥ ಆಗಬೇಕು ಖಂಡಿತ ಅಲ್ಲಿ ಕೂಡ ಈ ಮನುಷ್ಯ ಹುಟ್ಟಿದ ಮೇಲೆ ಚಟ ಸೋಕಿ ಮಜಾ ಮಸ್ತು ಎಲ್ಲವೂ ಕಲೀನೇಬೇಕು ಯಾವನ್ಗೂ ಸೋಕಿ ಇಲ್ದಲ್ಲ ಹುಟ್ಟಲ್ಲ ಯಾವನು ಚಟ ಇಲ್ದಲ್ಲ ಯಾವನು ಈ ಭೂಮಿಲಿ ಹುಟ್ಟಲ್ಲ ಹಂಡ್ರೆಡ್ ಪರ್ಸೆಂಟ್ ಇದನ್ನೆಲ್ಲ ತಪ್ಪು ಅಂತೇಳಿ ನನಗದು ಗೊತ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್ ಮನುಷ್ಯನಲ್ಲಿ ನೀವು ಹೇಗೆ ಇದನ್ನೆಲ್ಲವೂ ಕೂಡ ಮನುಷ್ಯನ ಆಕಾಂಕ್ಷೆಗಳನ್ನು ನೀವು ಬಳಸ್ಕೊಳ್ತೀರಿ ಎಲ್ಲವು ಗ್ರಹಗಳು ನಿಮ್ಮನ್ನು ಬಳಸ್ಕೊಳ್ತವೆ ನೀವು ಗ್ರಹಗಳನ್ನ ಬಳಸ್ಕೋಕ್ಕಾಗಲ್ಲ ಗ್ರಹಗಳು ನಿಮ್ಮ ಕೈಲಿ ಎಲ್ಲವನ್ನೂ ಮಾಡಿಸ್ತವೆ ಆದರೆ ಒಳ್ಳೆಯದು ಮಾಡಿಸ್ತವೆ ಕೆಟ್ಟದ್ದು ಮಾಡಿಸ್ತವೆ ಈ ಭೂಮಿಲಿ ಯಾರು ಅವನ್ನ ನೋಡಿ ಒಳ್ಳೇನಾಗ್ತೀನಿ ಇವನ್ನ ನೋಡಿ ಒಳ್ಳೆಯನಾಗ್ತೀನಿ ಅದು ಇಸ್ ರಾಂಗ್ ಕಾನ್ಸೆಪ್ಟು ಅವ್ರ ಜಾತಕನೇ ಬೇರೆ ಅವ್ರ ಅಪ್ಪ ಅಮ್ಮನೇ ಬೇರೆ ನೀವೇ ಬೇರೆ ಇಲ್ಲಿ ಆರ್ ಸಿ ಬಿ ಮ್ಯಾಚ್ ಯಾಕಂದರೆ ವಿರಾಟ್ ಕೊಹ್ಲಿ ಯಾವಾಗಲೂ ಗುರು ದಶೆ ಅವನ ಗುರು ನಕ್ಷತ್ರ ಬಂದಾಗ ಅವ್ರು ಏನೇ ಆಡ್ದಾಗಲೂ ಕೂಡ ಮ್ಯಾಚನ್ನು ಸೋತೋಗ್ತಾರೆ ಅವ್ರು ಅವ್ರ ಪರ್ಫಾರ್ಮೆನ್ಸ್ ಇರುತ್ತೆ ಇಲ್ಲಿ ಹೆಂಗಂದರೆ ಇತ್ತೀಚೆಗೆ ಭಾಳ ವಿಶೇಷವಾಗಿ ಈ ಈ ರೀಲ್ಸರ್ಸು ಜ್ಯೋತಿಷ್ಯರು ನಾರ್ಮಲ್ ಎಲ್ಲರೂ ಬಂದ್ಬಿಟ್ಟಾರೆ ಇವರಿಗೆಲ್ಲ ಇವಾಗ ಶುಕ್ರ ನಡೀತಾ ಇರತ್ತೆ ಇವಾಗ ಶುಕ್ರದಶೆ ನಡೀತಾ ಇದ್ದರೆ ನಾನು ಜ್ಯೋತಿಷ್ಠನು ಅಂತ ಬರ್ತಾರೆ ಶುಕ್ತಶೆ ಇವಾಗ ನಡೀತಾ ಇರುತ್ತೆ ಐ ನಾನು ಹೀರೇಣಿ ಅಂತ ಬರ್ತಾರೆ ಶುಕ್ತಶೆ ನಡೀತಾ ಇರುತ್ತೆ ಏಯ್ ನಾನು ಹೀರೋ ಅಂತ ಇನ್ಸ್ಟಾಗ್ರಾಮಲ್ಲಿ ರೀಲ್ ಮಾಡೋದು ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಬಂದು ಜ್ಯೋತಿಷ್ಯ ಹೇಳ್ತಾ ಇರೋದು ಇನ್ಸ್ಟಾಗ್ರಾಮಲ್ಲಿ ಬಂದು ತತ್ವಗಳನ್ನ ಮಾತಾಡ್ತಿರೋದು ಇವರಿಗೆಲ್ಲ ಇತ್ತೀಚೆ ಶುಕ್ರದಶೆ ನಡೀತಾ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಈ ಶುಕ್ರ ದಶೆ ನಡಿಬೇಕಾದ್ರೆ ಇಡಲಿ ಅಂತ ಬರ್ತಾ ಇರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಹಂಗಲ್ಲ ಒಬ್ಬ ಮನುಷ್ಯನಿಗೆ ಅವನ ವೃತ್ತಿ ಅಂದರೆ ಹೇಗೆ ಅಂದರೆ ಅವನು ದಶೆ ನಡೆದರೂ ಕೂಡ ಅದು ವೃತ್ತಿ ಮಾಡಬೇಕು ಶನಿ ದಶೆ ನಡೆದರೂ ಅದು ವೃತ್ತಿ ಮಾಡಬೇಕು ರಾಹು ದಶೆ ನಡೆದರೂ ಕೂಡ ವೃತ್ತಿ ಮಾಡಬೇಕು ಸೂರ್ಯ ದಶೆ ನಡೆದರೂ ಕೂಡ ವೃತ್ತಿ ಮಾಡಬೇಕು ಚಂದ್ರ ದಶೆ ನಡೆದ್ರು ವೃತ್ತಿ ಮಾಡಬೇಕು ಕೇತು ದಶೆ ನಡೆದ್ರು ಮಾಡಬೇಕು ಕುಜ ದಶೆ ಮಾಡಿದ್ರು ವೃತ್ತಿ ಮಾಡಬೇಕು ಇವರಿಗೆಲ್ಲ ಟೈಮ್ ಚೆನ್ನಾಗಿದ್ದಾಗ ಬಂದು ವೃತ್ತಿ ಮಾಡಿಸ್ಬಿಟ್ಟು ಟೈಮ್ ಚೆನ್ನಾಗಿ ಇದ್ದಾಗ ಇವರೆಲ್ಲ ಅಡ್ರೆಸ್ಗೆರಾಕ್ಲೆ ಹಂಡ್ರೆಡ್ ಪರ್ಸೆಂಟು ಯಾವಾಗಲೂ ಅಷ್ಟೇ ಇದು ಬಿಸ್ ಭಗವಂತನ ಗಿಫ್ಟ್ ಅಂದರೆ ಏನಂದರೆ ಕ್ರಿಕೆಟ್ ಪ್ಲೇಯರ್ ಅಂದರೆ ಎಲ್ಲ ಗ್ರೌಂಡಲ್ಲೂ ಅವ್ನು ಆಡಬೇಕು ಯಾವುದೋ ಒಂದು ಟೈಮಲ್ಲಿ ಆಡ್ಬಿಟ್ಟು ಆಚೆ ಹೋಗಿದ್ರೆ ಅದು ಅಲ್ಲ ಇವಾಗ ನೋಡಿ ಧೋನಿ ಯಾವ ಗ್ರೌಂಡಲ್ಲಿ ಬೇಕಾದ್ರೂ ಆಡೋ ತಾಕತ್ತಿದೆ ವಿರಾಟ್ ಕೊಹ್ಲಿ ಯಾವ ಗ್ರೌಂಡಲ್ಲಿ ಬೇಕೋ ಅವ್ರಿಗೆಲ್ಲ ವರ್ಕ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸ್ವಲ್ಪ ಹಿಂದೆ ಮುಂದೆ ಸೋಲು ಸಕ್ಸಸ್ಸು ನಾವು ದುಃಖಗಳಾಗ್ಬೋದು ಹಾಗಾಗಿ ವಿರಾಟ್ ಕೊಹ್ಲಿ ಗುರು ದೆಶೆ ಇವಾಗ ರಾಹು ದಸೆ ನಡೀತಾ ಇದೆ ವಿರಾಟ್ ಕೊಹ್ಲಿ ಗುರು ದಶೆಯಲ್ಲಿ ನೀವು ಬೇಗ ಅವ್ರನ್ನ ಆರೋಗ್ಯವಾಗಿ ಆರೋಗ್ಯವನ್ನು ಕಳಕತ್ತಾರೆ ನಾನು ಇಂಡೈರೆಕ್ಟಾಗಿ ಎಲ್ಲ ರೀತಿಯ ಲೆಕ್ಕಾಚಾರ ಮಾಡಿ ಹೇಳ್ತಾ ಇದ್ದೀನಿ ಇನ್ನೂ ಬೇರೆ ಏನೋ ಒಂದು ತೊಂದರೆ ಆಗುತ್ತೆ ಪುನೀತ್ ಆದಂಥ ತೊಂದರೆಗಳು ದಿಢೀರ್ನ ಶಾಕಿಂಗ್ ನ್ಯೂಸ್ಗಳು ಇವ್ರಿಗೂ ಬಂದ್ಬಿಡುತ್ತೆ ಹಂಡ್ರೆಡ್ ಪರ್ಸೆಂಟು ಯಾಕಂದರೆ ಅವರ ಜಾಗದಲ್ಲಿ ಗುರು ತುಂಬ ಕೆಟ್ಟೋಗಿ ಕೆಟ್ಟವನಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಆದರೆ ಅವ್ರಿಗೆ ರಾವು ತುಂಬ ಯೋಗಕಾರಕ ಹಾಗಾಗೇ ಇವಾಗ ವಿರಾಟ್ ಕೊಹ್ಲಿ ರಾವ ದಸರು ಕ್ರಿಕೆಟನ್ನು ತುಂಬ ಚೆನ್ನಾಗಿ ಆಡ್ತಾಯಿದ್ದಾರೆ ಗುರು ದಸೆ ಬಂದಾಗ ತೊಂದರೆಯನ್ನು ಕೊಡುತ್ತೆ ನಾವು ಅಬ್ಸರ್ವ್ ಮಾಡಿದ್ವಿ ನಿಮ್ಗೆ ಯಾರಿಗೂ ಅಬ್ರವೇಷನ್ ಇರಲ್ಲ ಸುಮ್ಮನೆ ಏನೇನೋ ಮಾತಾಡ್ತೀರಿ ಹಂಡ್ರೆಡ್ ಪರ್ಸೆಂಟ್ ಎಷ್ಟೋ ಜನಕ್ಕೆ ಮೊಬೈಲ್ನೇ ದುಡ್ಡು ದುಡ್ಡಿರಾಕ್ಲ ಅವರೆಲ್ಲ ತಗೊಂಡು ಕಮೆಂಟ್ ಮಾಡೋವಷ್ಟು ಕ್ವಾಲಿಟಿ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಯಾಕೆ ಮಾತನೇ ಮಾತನ್ನು ವಿರಾಟ್ ಕೊಹ್ಲಿ ತುಂಬ ಗುರು ಮ್ಯಾ ಗುರು ನಕ್ಷತ್ರ ದಿವಸ ಅವ್ರ ಮ್ಯಾಚ್ಗಳನ್ನ ಜಾಸ್ತಿ ಗೆದ್ದಿಲ್ಲ ನಾವು ತುಂಬ ಇವನ್ನೆಲ್ಲ ಅಬ್ರುವೇಷನ್ ಇಟ್ಟಿರ್ತೀವಿ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಕೆ ಎಲ್ ರಾಹುಲ್ ಸ್ವಾತಿ ನಕ್ಷತ್ರ ಯಾರಿಗೂ ನಿಮ್ಗೆ ಅರ್ಥ ಆಗೋಲ್ಲ ಅದೇ ರೀತಿಲಿ ಅವರು ತುಂಬ ಆಪ್ರೇಷನ್ ಆಯಿತು ತೊಂದರೆಗಳಾಯಿತು ಅದೇ ಥರ ಇವತ್ತು ಯಾವಾಗಲೂ ಕೂಡ ಕೆ ಎಲ್ ರಾಹುಲ್ ಬೆಂಗಳೂರ್ ಮೇಲೆ ಮ್ಯಾಚ್ ಬಿದ್ದಾಗ ಜಾಸ್ತಿ ನೈಂಟಿ ಪರ್ಸೆಂಟ್ ಅವ್ರಿಗೆಲ್ಲ ಟ್ರೈ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಸ್ಟೇಡಿಯಮಲ್ಲಿ ಬಹಳ ಮಿರಾಕಲ್ ಇಲ್ಲಿ ನಾವು ಇವಾಗ ಇವಾಗ ನಡೀತಿರೋ ಮ್ಯಾಚು ಮುಂಬೈ ಇವತ್ತು ಮ್ಯಾಚ್ ನಡೀತಾ ಇರೋದು ಆ ಬೆಂಗಳೂರಲ್ಲಿ ನಾನು ಕೂಡ ಕ್ರಿಕೆಟ್ ನೋಡೋಕ್ಕೆ ಹೋಗ್ತೀನಿ ಇಲ್ಲೇನಾಗುತ್ತೆ ಇವತ್ತು ಮೂಲ ನಕ್ಷತ್ರ ಕೂಡ ನಡೀತಾ ಇದೆ ಭಾಳ ಅದ್ಭುತವಾದ ನಕ್ಷತ್ರ ಇಲ್ಲೇನಾಗುತ್ತೆ ಇವರಿಬ್ಬರಿಗೂ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಎಲ್ಲಿದ್ದಾರೆಪ್ಪ ಅಂದರೆ ಒಂಬತ್ತನೇ ಸ್ಥಾನದಲ್ಲಿ ಕೆ ಬಹಳ ವಿಶೇಷವಾಗಿ ಆರ್ ಸಿ ಬಿ ಇದೆ ಆರ್ ಸಿ ಬಿ ಇದೆಯಲ್ಲ ಈ ಬಿ ಎನ್ ಅಕ್ಷರ ಲಾಸ್ಟ್ ಎಂಡಾಗುತ್ತೆ ಬಿ ಅನ್ನೋ ಅಕ್ಷರ ಲಾಸ್ಟ್ ಎಂಡ್ ಆಗುತ್ತೆ ಅಂದರೆ ಯಾವಾಗಲೂ ಬಿ ಎನ್ ಅಕ್ಷರ ಲಾಸ್ಟ್ ಎಂಡ್ ಆಗಬಾರ್ದು ಬಿ ಬಂದು ಲಾಸ್ಟ್ ಲೆಟ್ರ್ ಯಾವಾಗಲೂ ರೇಸಿಂಗ್ ಇರಬೇಕು ರೇಸಿಂಗ್ ಇರಬೇಕು ಹಾಗೆಯೇ ಆರ್ ಸಿ ಬಿ ಅಂದರೆ ಬಿ ಅಂದರೆ ಒಳಗಡೆ ಬರುತ್ತೆ ಅಂದರೆ ಸಕ್ಸಸ್ ಫೇಲ್ಯೂರ್ ಅಂತ ಹೇಳುತ್ತೆ ಯಾವಾಗಲೂ ಕೂಡ ಬಿ ಅನ್ನೋ ಅಕ್ಷರ ಆ ವ್ಯಕ್ತಿ ಹೆಸರು ಎಲ್ಲೇ ಆದರೂ ಆದರೆ ನೀವು ಫಸ್ಟ್ ಬಂದರೆ ಚೆನ್ನಾಗಿರೋದು ಬಿ ಅಂದರೆ ಗೌರವವಾಗಿ ನಡ್ಕೋತ್ತಾರೆ ಆದರೆ ಎಷ್ಟೆಲ್ಲ ಸೋತರು ಆರ್ ಸಿ ಬಿರು ಗೌರವಾಗಿ ನಡ್ಕತ್ತಾರೆ ಅದನ್ನೇ ಬಿನ ಒಳಿಕಾಕಿ ಏನಾದ್ರು ಆರ್ ಸಿ ಬಿನ ಚೇಂಜ್ ಮಾಡ್ಬೋದು ಇವಾಗ ಏನಾಗುತ್ತೆ ಬೆಂಗಳೂರನ್ನೇ ಫಸ್ಟ್ ಬಳಸ್ಬೋದು ಬಿ ಆರ್ ಸಿ ಇವೆ ಅಂತಲ್ಲಾರು ಮಾಡ್ಬೋದು ಇಲ್ಲಾಂದರೆ ಆರ್ ಆರ್ ಬಿ ಸಿ ಅಂತೆಲ್ಲಾದ್ರೂ ಮಾಡ್ಬೋದು ಆರ್ ಬಿ ಸಿನಾರು ಮಾಡ್ಬೋದು ಆದರೆ ಬಿ ಅಕ್ಷರ ಲಾಸ್ಟಲ್ಲಿ ಅದು ಸಕ್ಸಸ್ನ ತರಲ್ಲ ಬಿನ ನಾವು ಹಿಂಗೆ ಒಳಗಡೆ ಬರೆದು ಬಿಡ್ತೀವಿ ಬರಿಬಾರ್ದು ಹಂಡ್ರೆಡ್ ಪರ್ಸೆಂಟು ಹಾಗಾಗಿ ಬಿ ಫಸ್ಟ್ ಬರಿತಾ ಹೋಗ್ಬೇಕು ಹಂಡ್ರೆಡ್ ಪರ್ಸೆಂಟು ಯಾವಾಗಲೂ ಅಷ್ಟೇ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಭಾಳ ಒಳಗಡೆಗೆ ಬರೀಬೇಕು ನೋಡಿ ಯಾವಾಗಲೂ ಮಿರಾಕಲ್ ಬೆಂಗಳೂರ್ನ ಬೆಂಗಳೂರು ಹುಟ್ಟರೋರು ಬೆಂಗಳೂರಲ್ಲಿ ಹುಟ್ಟ್ರೋರು ಭಾಳ ವಿಶೇಷವಾಗಿ ಬೆಂಗಳೂರಲ್ಲಿ ಹುಟ್ಟ್ರೋರು ಯಾರೂ ಕೂಡ ಸಿ ಎಮ್ ಇವತ್ತರ್ಗು ಆಗೋಕ್ಕಾಗಿಲ್ಲ ಹಾಗಾಗಿನೇ ಬೆಂಗಳೂರು ಹುಟ್ಟಿರೋರು ಯಾರೂ ಸಿ ಎಮ್ ಆಗಲ್ಲ ಬೆಂಗಳೂರು ಹುಟ್ಟಿರೋರು ನೀವು ನೋಡಿ ದೇವೇಗೌಡರು ತಗೊಳ್ಳಿ ಅವರು ತಗೊಳ್ಳಿ ತುಂಬ ಜನ ತಗೊಳ್ಳಿ ಎಲ್ಲ ಬೆಂಗಳೂರಿಂದ ಆಚೆ ಹುಟ್ಟಿರೋರು ಸಿ ಎಮ್ ಆಗ್ತಾರೆ ಒಂದು ಕುಗ್ ಒಂದು ಕುಗ್ಗ್ರಾಮದಲ್ಲಿ ಹುಟ್ಟಿರ್ತಾರೆ ಅದೊಂದು ತಾಲ್ಲೂಕಾ ಇರುತ್ತೆ ಆದರೆ ಅವರು ಬಂದು ಬೆಂಗಳೂರು ಸಿಟಿಗೆ ಸಿ ಎಮ್ ಆಗ್ತಾರೆ ಆದರೆ ಬೆಂಗಳೂರಲ್ಲಿ ಇಷ್ಟೊಂದು ನಾಲೆಡ್ಜ್ ಇದೆ ಇಷ್ಟೊಂದು ಇಂಟರ್ನ್ಯಾಷನಲ್ ಇಷ್ಟೊಂದು ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ ಇಷ್ಟು ಇಂಟರ್ನ್ಯಾಷನಲ್ ಒಳ್ಳೆ ವರ್ಲ್ಡ್ ಆಸ್ಪೆಟ್ಲುಗಳೆಲ್ಲ ಬೆಂಗಳೂರಿದ್ದಾವೆ ತುಂಬ ಜ್ಞಾನ ಇದ್ದಾರೆ ಇವರೆಲ್ಲರೂ ಕೂಡ ಸಿ ಎಂ ಸ್ಥಾನಕ್ಕೆ ಬರೋಕ್ಕಾಗಲ್ಲ ಎಷ್ಟು ತೊಂದರೆ ಕೊಟ್ಟಿತ್ತು ಇನ್ನು ಮುಂದೆ ಬಂದರೆ ನನಗೆ ಗೊತ್ತಿಲ್ಲ ಆರ್ ಸಿ ಬಿ ಆರ್ ಸಿ ಬಿ ಅಂದರೆ ಏನಾಗುತ್ತೆ ಅಂದರೆ ಆರ್ ಅಂದರೆ ಎರಡು ಸಿ ಅಂದರೆ ಮೂರು ಬಿ ಅಂದರೆ ಮೂರು ಅಂದರೆ ಐದು ಮೂರು ಐದು ಮತ್ತು ಆರ್ ಅಂದರೆ ಎರಡನೇ ನಂಬರು ಸಿ ಅಂದರೆ ಮೂರು ಎರಡು ಐದು ಐದು ಮೂರು ಏಳು ಆಗುತ್ತೆ ಏಳು ಇಲ್ಲೇನಾಗುತ್ತೆ ಆರ್ ಸಿ ಬಿಲಿ ರೆಡ್ ಆ್ಯಂಡ್ ಬ್ಲೂ ಇದೆ ಹಾಗಾಗಿ ಗ್ರೌಂಡಲ್ಲಿ ಏನು ಮಾಡಿದ್ರು ಗೊತ್ತಾ ಅವ್ರು ಕಾಸ್ಟ್ಯೂಮ್ ಚೇಂಜ್ ಮಾಡಿದ್ದಾರೆ ಆದರೆ ಎಲ್ಲನೂ ಕೂಡ ನೀವು ರೆಡ್ ಕಲರ್ ಬಾವುಟನೇ ಗ್ರೌಂಡಲ್ಲಿ ಎಲ್ಲ ಕಡೆ ಇಟ್ಟಿರ್ತಾರೆ ಆರ್ ಸಿ ಬಿಗೆ ಬ್ಲೂ ಕಲರ್ ಬೌಟನ ಕೊಟ್ಟಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇಲ್ಲೇನಾಗುತ್ತೆ ಈ ಆರ್ ಸಿ ಬಿ ಮಾತ್ರ ಎರಡು ಕಲರ್ನ ಯೂಸ್ ಮಾಡ್ತಾರೆ ದಯವಿಟ್ಟು ಆರ್ ಆರ್ ಸಿ ಬಿ ಎರಡು ಕಲರ್ ಯೂಸ್ ಮಾಡ್ತಾರೆ ಡೆಲ್ಲಿ ಎರಡು ಕಲರ್ ಯೂಸ್ ಮಾಡ್ತಾರೆ ಒಂದೇ ಕಲರ್ನ ಚೆನ್ನೈ ನೋಡಿ ಎಲ್ಲೋ ಕಲರ್ನ ಯೂಸ್ ಮಾಡ್ತಾರೆ ಅದೇ ಥರ ಮುಂಬೈ ಒಂದೇ ಕಲರ್ನ ಯೂಸ್ ಮಾಡ್ತಾರೆ ಒಂದು ಕಲರ್ನ ಯಾವಾಗಲೂ ಪೋರ್ಟ್ಸಲ್ಲಿ ಯೂಸ್ ಮಾಡಬೇಕು ಡಬಲ್ ಕಲರ್ನ ಯೂಸ್ ಮಾಡಬಾರ್ದು ಆಸ್ ಆಸ್ಟ್ರೇಲಿಯಾ ನೋಡಿ ಎಲ್ಲೋ ಕಲರ್ನ ಯೂಸ್ ಮಾಡ್ತಾರೆ ಅವರು ಅದಾದಮೇಲೆ ಒಂದು ಕಲರ್ನ ಚೇಂಜ್ ಮಾಡಿದರು ಆ ಟೀಮ್ ಹಾಳಾಗೋಗಿ ಆ ಪ್ಲೇಯರ್ಸ್ ಮೇಲೆಲ್ಲ ಕಂಪ್ಲೇಂಟ್ ಆಗ್ಬಿಡ್ತು ಒಂದು ಕಲರ್ ಚೇಂಜ್ ಆಯಿತು ಅವ್ರ ಲೈಫಲ್ಲಿ ಅಷ್ಟೊಂದು ಬದಲಾವಣೆ ಆಯಿತು ಇಲ್ಲೇನಾಗುತ್ತೆ ಲಕ್ನೌ ಬಂದು ಆರನೇ ಜಾಗದಲ್ಲಿದ್ದಾರೆ ಆರನೇ ಸ್ಥಾನದಲ್ಲಿದ್ದಾರೆ ಕೆ ಎಲ್ ರಾಹುಲ್ ಕೆ ಎಲ್ ರಾಹುಲ್ ಹದಿನೆಂಟನೇ ತಾರೀಕು ಕೊಟ್ಟಿದ್ದಾರೆ ಅವ್ರ ಟೋಟಲ್ ನಂಬರ್ ಎಷ್ಟೊತ್ತು ಬರುತ್ತೆ ನಾವು ಮುಂಚೆ ಎಲ್ಲ ಹೆಂಗಂದರೆ ತುಂಬ ಹಾರ್ಡ್ ವರ್ಕ್ ಮಾಡು ಕ್ರಿಕೆಟ್ ಬಗ್ಗೆ ಮಾತಾಡಬೇಕು ಅಂದರೆ ಅವ್ರು ಹುಟ್ಟಿರೋ ನಂಬರ್ಸ್ ಏನು ಅವ್ರ ಜರ್ಸಿ ನಂಬರ್ಸ್ ಏನು ಅವ್ರ ಟೋಟಲ್ ನಂಬರ್ಸ್ ಏನು ಅವ್ರ ನಕ್ಷತ್ರ ಏನು ಇಷ್ಟು ಜನ ಇಪ್ಪತ್ತೈದು ಜನ ವರ್ಕ್ ಮಾಡುವ ನಾನು ವರ್ಕ್ ಮಾಡಿ ಅಷ್ಟರಲ್ಲಿ ನಾವು ಕೈಲಾದಷ್ಟು ಹೇಳುವು ಅದ್ರಲ್ಲಿ ಆರ್ ಸಿ ಬಿ ಬಂದರೆ ನಾವು ಟುಶ್ ಆಗಿಬಿಡ್ವು ಆರ್ ಸಿ ಬಿ ಗೆಲ್ಲೋ ದಿವಸ ಬಂದು ಎನರ್ಜಿ ಇರೋದು ಸೋಲೋ ದಿವಸ ನಮಗೆ ನಾಡಿ ಮಿಡಿತಾ ಹೇಳೋದು ಇದು ಸೋಲ್ತಾರೆ ಅಂತ ಆದರೂ ಕೂಡ ನಾವು ಆರ್ ಸಿ ಬಿ ಸಪೋರ್ಟೆ ಅಂತ ಹೇಳೋದು ಹಂಡ್ರೆಡ್ ಪರ್ಸೆಂಟ್ ಸೋಲೋ ದಿವಸ ಕೂಡ ಇಲ್ಲೇನಾಗುತ್ತೆ ಆರ್ ಸಿ ಬಿ ಯಾವಾಗಲೂ ಕೂಡ ಎರಡನೇ ತಾರೀಕು ಅತಿ ಹೆಚ್ಚು ಮ್ಯಾಚನ್ನು ಸೋಲ್ತಾರೆ ಆರ್ ಸಿ ಬಿಗೆ ಇವತ್ತು ಕೂಡ ಎರಡನೇ ತಾರೀಕು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಇವತ್ತರೆಗೂ ಆರ್ ಸಿ ಬಿ ಎರಡನೇ ತಾರೀಕು ತುಂಬ ಮ್ಯಾಚನ್ನು ಸೋಲ್ತಾರೆ ಫಸ್ಟ್ ಮ್ಯಾಚನ್ನು ಆರ್ ಸಿ ಬಿ ಆಡುವಂಥ ದಿನ ಬಂದು ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಚೆನ್ನೈ ಮೇಲೆ ಆಡ್ತಾರೆ ಖಂಡಿತ ಕೂಡ ಚೆನ್ನೈ ನೆಲದಲ್ಲೇ ಆಡ್ತಾರೆ ಆದರೆ ಇಪ್ಪತ್ತೆರಡು ನಂಬರ್ ಡಬಲ್ ಟು ಆರ್ ಸಿ ಬಿ ಸೋಲ್ತಾರೆ ಅವತ್ತು ಅದಾದಮೇಲೆ ಒಂದು ಪಂಜಾಬ್ ಮೇಲೆ ಇಪ್ಪತ್ತೈದನೇ ತಾರೀಕು ಆಡ್ತಾರೆ ಅವತ್ತು ಇಲ್ಲಿ ಗೆಲ್ತಾರೆ ಅಂತ ಹೇಳೋಗಿದೆ ಅವತ್ತು ಫೈವ್ ಆಗುತ್ತೆ ವಿರಾಟ್ ಕೊಹ್ಲಿ ನಂಬರ್ಸ್ ಅಂತ ಅದಾದಮೇಲೆ ಇಪ್ಪತ್ತೊಂಬತ್ತನೇ ತಾರೀಕು ಕೆ ಕೆ ಆರ್ ಮೇಲೆ ಆಡ್ತಾರೆ ಕೆ ಕೆ ಆರ್ ಮೇಲೆ ಆಡ್ಬೇಕಾರೆ ಏನಾಗುತ್ತೆ ಶಾರುಖ್ ಖಾನ್ ಎರಡನೇ ತಾರೀಕು ಅದೇ ಅಲ್ಲಿ ಕ್ಯಾಪ್ಟನ್ ಅವನು ಕೂಡ ಆರನೇ ತಾರೀಕು ಅದನ್ನು ಕೂಡ ನೀವು ಬೆಂಗ್ಳೂರಲ್ಲೇ ಸೋಲ್ತಾರೆ ಬೆಂಗಳೂರಲ್ಲೇ ಸೋಲ್ತಾರೆ ಆರ್ ಸಿ ಬಿ ಇವತ್ತು ಎರಡನೇ ತಾರೀಕಿದೆ ಬದ್ಧ ವೈರಿ ಕೆ ಎಲ್ ರಾವಲ್ ಭಾಳ ವಿಶೇಷ ಅರ್ಥ ಮಾಡ್ಕೊಳ್ಳಿ ಇವತ್ತು ಕೂಡ ಸೋಲುತ್ತಾ ಗೆಲ್ಲುತ್ತಾ ಅನ್ನೋದು ನಿಮ್ಮ ಕುತೂಹಲ ಇರುತ್ತೆ ಯಾಕಂದರೆ ಇವಾಗ ಏನಾಗುತ್ತೆ ಗೊತ್ತಾ ಆರ್ ಸಿ ಬಿ ಇವಷ್ಟೊಂದು ಐ ಪಿ ಎಲ್ ಕ್ಲಿಕ್ ಆಗೋ ಕಾರಣ ಗ್ಯಾಮ್ಲಿಂಗ್ ಗ್ಯಾಮ್ ಗ್ಯಾಮ್ಲಿಂಗನ್ನು ಅತಿ ಹೆಚ್ಚು ಎಲ್ಲರೂ ಕೂಡ ಮೊಬೈಲ್ ಆ್ಯಪಲ್ಲಿ ತುಂಬ ಗ್ಯಾಮ್ಲಿಂಗನ್ನು ಫ್ರೀ ಬಿಟ್ಟಿದ್ದಾರೆ ಇದನ್ನು ಲೀಗಲ್ ಆಗಿರ್ಬಿಟ್ಟು ಸರ್ಕಾರ ಎಲ್ಲದಕ್ಕೂ ಟ್ಯಾಕ್ಸ್ ಹಾಕಿದರೆ ಬೆಟರು ಇಲ್ಲೇನಾಗುತ್ತೆ ತುಂಬ ಸಾಕ್ಷಿ ನಾಕ್ಷ ಮಾಡೋಕ್ಕಾಗಲ್ಲ ಅಂದ್ರೆ ಅದನ್ನು ಲೀಗಲ್ ಮಾಡ್ಬಿಡ್ಬೇಕು ಎಣ್ಣೆ ಅಂಗಡಿ ಥರ ಹಂಡ್ರೆಡ್ ಪರ್ಸೆಂಟು ಇದನ್ನು ನೀವು ಟಿ ಅದನ್ನಾಡಿ ಇದನ್ನಾಡಿ ಅಂತ ಹಾಪ್ ಕೊಟ್ಟಿದ್ದಾರೆ ಆಡೋ ನಾಡ್ತಾನೆ ಹೋಗೋನು ಹೋಗ್ತಾನೆ ಸರ್ಕಾರಕ್ಕೆ ದುಡ್ಡು ಮಾಡಿ ಎಷ್ಟು ಬಿಡ್ಬೇಕು ಹಂಡ್ರೆಡ್ ಪರ್ಸೆಂಟು ಯಾರೋ ಒಬ್ಬನ ಮೇಲೆ ಒಂದು ಮೂವತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಟ್ಯಾಕ್ಸ್ ಹಾಕೋ ಬದಲು ಈ ಥರ ಹಾಕ್ದಾಗ ತುಂಬ ಜನ ಟ್ಯಾಕ್ಸಾಗೆ ಕಟ್ಟಿಲ್ದಿದ್ರೆ ಒಳಗಡೆ ಸಿಗಾಕೆ ಹೇಳ್ತಾರೆ ಲೀಗಲಾಗಿ ಮಾಡಿ ಎಸ್ಬಿಡ್ಬೇಕು ನೀವು ಆಡೋಂಗಿದ್ರೆ ಆಡಿ ಬುಟ್ಟಾದ್ರೆ ಬಿಡ್ಕಡೆ ಅಂತ ಹಂಡ್ರೆಡ್ ಪರ್ಸೆಂಟ್ ಏನೆಲ್ಲ ಮಾಡಿದ್ರು ನಮ್ಮ ದೇಶದಲ್ಲಿ ಇದು ನಮ್ಮ ಆಸ್ತಿ ಇಲ್ಲೇ ಇರ್ತಿ ಎಲ್ಲೂ ಆರೋಗಲ್ಲ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಮಾಡಿದಾಗ ಅವ್ರಿಗೆ ಬುದ್ಧಿ ಬರುತ್ತೆ ಹೆಂಗಿರೋ ಆಡೋರು ಇಲ್ಲಿ ಏನಾಗುತ್ತೆ ಇವತ್ತು ನೀವು ರೆಡ್ ಆ್ಯಂಡ್ ಬ್ಲೂ ರೆಡ್ ಆ್ಯಂಡ್ ಬ್ಲೂ ರೇ ಬ್ಲೂ ಬಂದು ಏನಾಗುತ್ತೆ ಶುಕ್ರ ಗ್ರಹಕ್ಕೆ ಹೋಲಿಕೆ ಆಗುತ್ತೆ ಈ ರೆಡ್ ಬಂದು ಕುಜ ಗ್ರಹಕ್ಕೆ ಹೋಲಿಕೆ ಆಗುತ್ತೆ ಇವೆರಡೂ ಏನಾಗುತ್ತೆ ಗೊತ್ತಾ ಎರಡೂ ಬಂದು ಇವೆರಡು ಒಟ್ಟಿಗೆ ಇದ್ದಾಗ ತುಂಬ ನೆಗೆಟಿವ್ ಥಾಟ್ಗಳು ತುಂಬ ಜಾಸ್ತಿ ಫಿಫ್ಟಿ ಫಿಫ್ಟಿ ಆಗ್ತಾ ಇರುತ್ತೆ ಬ್ಲೂ ಇಸ್ ಬೆಟರ್ ಅಂತ ಹೇಳುತ್ತೆ ನೋಡಿ ಈ ಕಲರ್ಸ್ ಏನಾಗುತ್ತೆ ತುಂಬ ಚಾಲೆಂಜಿಂಗ್ ನಂಬರ್ಸ್ ಯಾವಾಗಲೂ ರೆಡ್ ಆ್ಯಂಡ್ ಬ್ಲೂ ಹಾಗಾಗಿ ಅವ್ರ ಕಡೆ ಬಣ್ಣನೂ ಕೂಡ ತುಂಬ ಒಳ್ಳೆಯ ಬಣ್ಣ ಆಗುತ್ತೆ ಇವತ್ತು ಎರಡು ಕಡೆ ನೋಡಿ ಅವ್ರದ್ದು ಕೂಡ ಬಣ್ಣ ಲೈಟ್ ಆ್ಯಂಡ್ ಲೈಟ್ ಲೈಟ್ ಭಾಳ ಲೈಟಲ್ಲಿ ಗ್ರೀನ್ ಲೈಟ್ ಗ್ರೀನ್ ಬ್ಲೂ ಮಿಕ್ಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟು ಆದರೆ ರೆಡ್ ಏನಾಗುತ್ತೆ ಒಂದು ಸ್ವಲ್ಪ ರೆಡ್ ಡೆಡ್ ಅಪೋಸಿಟ್ ಆಗುತ್ತೆ ರೆಡ್ ಅಪೋಸಿಟ್ ಆಮೇಲೆ ನಾನು ಆರ್ ಸಿ ಬಿಲಿ ಮ್ಯಾಚನ್ನ ನೋಡೋಕೋದಾಗ ಏನಾಗ್ಕೊಳ್ತಾ ಆಪೋಸಿಟ್ ಕ್ರಿಕೆಟ್ ಆಡಬೇಕಾದ್ರೆ ಈ ಕಾಮೆಂಟ್ರಿ ಮಾಡೋರು ಖಂಡಿತಲ್ಲೂ ಕೂಡ ಕೋತಿ ಥರ ಕಾಮೆಂಟ್ರಿ ಮಾಡ್ತಾರೆ ಈ ವಿಡಿಯೋನ ದಯವಿಟ್ಟು ನೋಡಿ ಹಂಡ್ರೆಡ್ ಪರ್ಸೆಂಟು ಇತ್ತೀಚೆಗೆ ನಾನು ಕಾಮೆಂಟ್ರಿ ಮಾಡ್ಬೇಕಾದ್ರೆ ಬ್ಯಾಟಿಂಗ್ ಆಡಬೇಕಾದ್ರೆ ಬೇರೆ ಪ್ಲೇಯರ್ಸ್ ಬ್ಯಾಟಿಂಗ್ ಆಡಬೇಕಾದ್ರೆ ದಯವಿಟ್ಟು ಅವ್ನು ಹೇಳ್ತಾನೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಎದಾಳಿ ಮೇಲೆ ಒಂದು ರೌಂಡ್ ಸುತ್ತಿ ಅಂತ ಹೇಳ್ತಾನೆ ಈ ರನ್ನಿಂಗ್ ರೌಂಡ್ ಅಂತ ಈ ಗ್ರೌಂಡನ್ನು ಸುತ್ತಕ್ಕೆ ಸ್ಟಾರ್ಟ್ ಆಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ದಯವಿಟ್ಟು ಈ ಸ್ಟೇಡಿಯಮ್ಮಲ್ಲಿ ಈ ಕೋತಿ ಕೆಲಸವನ್ನು ಮಾಡಬೇಡಿ ಯಾವನೋ ಒಬ್ಬ ಅಂತ ನೀವೆಲ್ಲ ಕೇಳಬೇಡಿ ಮ್ಯಾಚ್ ನೋಡೋಕೋಗಿರ್ತೀರ ಮೂವತ್ತಿಂದ ನಲ್ವತ್ತು ಲಕ್ಷ ಜನ ನೀವು ಗ್ರೌಂಡಲ್ಲಿ ಇರ್ತೀರ ಅವನು ಹೇಳ್ತಾನೆ ಈ ಶ್ರವಣ್ ರವಂಡ್ ಎನರ್ಜಿ 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 ಬರಲಿ ಅಂತ ಆದರೆ ಖಂಡಿತಲ್ಲೂ ಕೂಡ ಒಬ್ಬ ಬ್ಯಾಟ್ಸ್ಮನಿಗೆ ಎನರ್ಜಿ ಬರುತ್ತೆ ಆಪೋಸಿಟ್ ಇರೋನು ಸಿಕ್ಸ್ ಹೊಡ್ಬಿಡ್ತಾನೆ ಹಂಡ್ರೆಡ್ ಪರ್ಸೆಂಟ್ ಈ ಗಾಳಿಯಲ್ಲಿ ತೇರೋಕ್ಕೆ ಸ್ಟಾರ್ಟ್ ಆಗ್ತಾರೆ ಅಲ್ಲ ಆಡಿಯನ್ಸು ಆವಾಗ ಏನಾಗುತ್ತೆ ಗ್ರೌಂಡಲ್ಲಿ ಅವರೆಲ್ಲ ಎದ್ದಿದ ತಕ್ಷಣ ಬಾಲ್ ಕೂಡ ಬಂದು ಗ್ರೌಂಡಿಗೆ ಅಪ್ಪಳಿಸುತ್ತೆ ಸಿಕ್ಸ್ ರನ್ನಿಗೆ ಅಲ್ವರ್ಟ್ ಆಗುತ್ತೆ ನಾನು ಮೊನ್ನೆ ಮ್ಯಾಚ್ಗೆ ಹೋಗಿದ್ದೀನಿ ನಾನು ಇಪ್ಪತ್ತೈದನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ಮ್ಯಾಚ್ಗೆ ಹೋಗಿದ್ದೀನಿ ಸೇಮ್ ಇದೇ ಕೋತಿ ಕೆಲಸ ಮಾಡಿದಾಗ ಆಪೋಸಿಟನ್ನು ಸಿಕ್ಸ್ ಹೊಡ್ಬಿಡ್ತಾನೆ ನಾವು ಕ್ರಿಕೆಟ್ ಆಡ್ಬೇಕಾದ್ರೆ ಎಷ್ಟು ಮೌನ ಆಗಿರ್ತೀವೋ ಆಪೋಸಿಟ್ ಬ್ಯಾಟ್ಸ್ಮನ್ನು ನಮ್ಮರ್ ಬ್ಯಾಟ್ ಆಡಬೇಕಾದ್ರೆ ತುಂಬ ಎನೇಜ್ ಆಗಿರ್ಬೇಕು ಆಪೋಸಿಟ್ ಆಡ್ಬೇಕಾದ್ರೆ ಮೌನ ಆಗಿರ್ಬೇಕು ವಿಕೆಟ್ ಬೀಳಲಿ ವಿಕೆಟ್ ಬೀಳಿ ಅಂತ ಬಿದ್ದೇಳುತ್ತೆ ಹಂಡ್ರೆಡ್ ಪರ್ಸೆಂಟ್ ಹಿಂಗೆ ಯಾರೂ ಮಾಡೋಲ್ಲ ಹಂಡ್ರೆಡ್ ಪರ್ಸೆಂಟು ನಾನು ಆಲ್ಮೋಸ್ಟ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಎಲ್ಲ ಗ್ರೌಂಡಲ್ಲೂ ಎಲ್ಲ ಕಡೆ ನಾನು ಕೂತಿದ್ದೀನಿ ಎಲ್ಲ ಕಡೆಯೂ ಸ್ಟೇಡಿಯಮಲ್ಲಿ ಕೂತಿದ್ದೀನಿ ಡ್ರಿಂಕ್ಸ್ ಕೊಡೋ ಜಾಗದಲ್ಲಿ ಕೂತಿದ್ದೀನಿ ನನಗೆ ನಾವೇನು ಡ್ರಿಂಕ್ಸ್ ಮಾಡಲ್ಲ ಪ್ರಯೋಜನ ಇಲ್ಲ ಹೈಯೆಸ್ಟ್ ಕ್ರಿಕೆಟ್ ಮಜಾ ಇರೋದು ತುಂಬ ಲೋ ಲೆವೆಲ್ ತುಂಬ ಕಮ್ಮಿ ರೇಟನೇ ಕ್ರಿಕೆಟ್ ತುಂಬ ಮಜಾ ಇರೋದು ಮೂತ್ಕೊಂಡು ಮೂರು ಅವರ್ ಒಂದು ಆರು ಅವರ್ ಕೂತ್ಕೊಂಡು ಟೈಮ್ ಪಾಸ್ ಮಾಡೋಕೆ ಅದು ಒಳ್ಳೆಯ ಜಾಗ ತುಂಬ ನೀವು ಲಕ್ಸುರಿ ಜಾಗಕ್ಕೆ ಓದ್ತೀನಿ ಅಂತ ಅಂತ ಹೇಳಿದ್ರೆ ಅಲ್ಲಿ ಯಾವುದು ವಿ ಎ ಪಿ ಟಿಕೆಟ್ ಅಂತ ಇಲ್ಲ ಎಷ್ಟೋ ಜನ ಕೋತಿಗಳ ಥರ ಮಾತಾಡ್ತಾರೆ ವಿ ಎ ಪಿ ಟಿಕೆಟು ಯಾವುದು ವಿ ಎ ಪಿ ಟಿಕೆಟು ಎಲ್ಲವನ್ನೂ ದುಡ್ಡು ಕೊಟ್ಟು ಕೂತ್ಕೊಂಡ್ರೆ ಅದು ನಿನಗೆ ವಿ ಎ ಪಿ ಟಿಕೆಟ್ ಅಂತ ಯಾವುದು ಇರೋಕ್ಕಲ್ಲ ನೀವು ದುಡ್ಡು ಎಲ್ಲದಕ್ಕೂ ದುಡ್ಡು ಕೊಟ್ಟೆ ಖರೀದಿ ಮಾಡಬೇಕು ಅದು ಈ ಸರಿ ಕ್ರಿಕೆಟ್ನ ರೈಟ್ ಡಬಲ್ ಮಾಡಿದ್ದಾರೆ ಆರ್ ಸಿ ಬಿಲಿ ತುಂಬ ರೈಟನ್ನು ಕಾಸ್ಟ್ಲಿ ಮಾಡಾಕ್ಬಿಟ್ಟಿದ್ದಾರೆ ಮುಂಚೆ ನಾವು ನಾಲ್ಕು ಸಾವಿರ ರೂಪಾಯಿ ಹೋಗೋ ಟಿಕೆಟ್ ಹನ್ನೆರಡು ಸಾವಿರ ರೂಪಾಯಿಗೂ ಹೋಗ್ತಾವ ಟಿಕೆಟ್ ರೈಟ್ ಅಷ್ಟಿದೆ ಹಂಡ್ರೆಡ್ ಪರ್ಸೆಂಟು ಹಾಗಾಗಿ ನಾನು ನೋಡಿರೋ ಪ್ರಕಾರ ಹಂಡ್ರೆಡ್ ಪರ್ಸೆಂಟು ಭಾಳ ಮಿರಾಕಲ್ಲು ನನಗೆ ತಿಳಿದಿರೋ ಪ್ರಕಾರ ಈ ತುಂಬ ಲೋ ಲೆವೆಲ್ ಟಿಕೆಟೇ ತುಂಬ ಚೆನ್ನಾಗಿ ಕ್ರಿಕೆಟ್ ಚೆನ್ನಾಗಿ ಕಾಣೋದು ತುಂಬ ಐ ಲೆವೆಲ್ ತುಂಬ ಕಾಸ್ಟ್ಲಿ ಕೊಟ್ಟು ಹೋಗೋ ಟಿಕೆಟಲ್ಲ ಏನು ಚೆನ್ನಾಗಿರೋಕ್ಕಲ್ಲ ಮ್ಯಾಚ್ ನೋಡೋಕ್ಕೆ ತುಂಬ ಲೋ ಲೆವೆಲ್ ನಾನು ಅದನ್ನೇ ನೆಕ್ಸ್ಟ್ ಟೈಮ್ ಚೆನ್ನಾಗಿ ಒಂದು ಇಪ್ಪತ್ತೈದು ಟಿಕೆಟ್ ಕೊಟ್ಬಿಟ್ರಪ್ಪ ತುಂಬ ಲೋ ಲೆವೆಲ್ ಹೋಗ್ಬಿಟ್ಟು ಸಂತೆ ಮಾಡ್ಬಿಟ್ಟು ಬರೋಣ ಅಂತ ಹೇಳಿದೆ ಹಂಡ್ರೆಡ್ ಪರ್ಸೆಂಟು ಇಲ್ಲಿ ಆರ್ ಸಿ ಬಿ ಆಪೋಸಿಟ್ ಆಡ್ಬೇಕಾದ್ರೆ ಯಾರೇ ಆದರೂ ಕೂಡ ದಯವಿಟ್ಟು ನನ್ನ ಫಾಲೋವರ್ಸ್ ನಿಮ್ಮ ಕ್ರಿಕೆಟ್ ಫಾಲೋವರ್ಸ್ ಐ ಪಿ ಎಲ್ಲು ಇವ್ರನ್ನ ನಾವು ಇವಾಗಲೂ ಕೂಡ ಐ ಪಿ ಎಲ್ಲನ್ನು ಮಾಡ್ಬೋದು ತುಂಬ ನಾವು ಇಷ್ಟು ವರ್ಷ ಮಾಡಿ ತುಂಬ ಹೆಲ್ತ್ ಪ್ರಾಬ್ಲಮ್ಗಳನ್ನ ನಾವು ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಮ್ಯಾಚನ್ನು ನಾವೇನೋ ಹೇಳ್ಬಿಟ್ಟು ಹೋಗ್ತೀವಿ ಇವಾಗಾದ್ರೇನೋ ಮಧ್ಯದಲ್ಲಿ ಮ್ಯಾಡಿಕ್ಕಿಂತ ಮುಂಚೆ ಹೋಗ್ತೀವಿ ಮುಂಚೆ ಎಲ್ಲ ನಿಮಗೆ ನಾವು ನಿಮಗೆ ಸುಳ್ಳೇಳಲ್ಲ ಕುದೇ ಮ್ಯೂಸಿಕಲ್ಲಿ ನಾವು ಐ ಪಿ ಎಲ್ ಮಾಡ್ತಾ ಭಾಳ ಹಿಂದೆ ಭಾಳ ಅಂದರೆ ಸ್ಟಾರ್ಟ್ ಆಗಿ ನಾನು ಉದಯದಲ್ಲಿ ಐ ಪಿ ಎಲ್ಲಲ್ಲಿ ಮಾಡ್ತಾ ಇದ್ದೆ ಐದು ಜನ ಆ್ಯಂಕರಿಂಗು ಹನ್ನೆರಡು ಗಂಟೆವರೆಗೂ ಲೈವು ನಾಲ್ಕು ಗಂಟೆಯಿಂದ ಹೀಗೆಲ್ಲ ಯಾರು ಜ್ಯೋತಿಷದಲ್ಲಿ ನ್ಯೂ ಮರಾಲಜಿಲೆಲ್ಲ ಕಷ್ಟಪಟ್ಟು ಈ ಥರ ಪ್ರೆಡಿಕ್ಷನ್ ಮಾಡೋಕ್ಕೆ ಈ ಭೂಮಿಲಿ ಯಾವನೂ ಹುಟ್ಟೋಕ್ಕಾಗಲ್ಲ ಹುಟ್ಟೋದು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಬರ್ದಿದ್ದು ಕೇಳಿ ಇವತ್ತು ಬೇರೆಯವರೆಲ್ಲ ನ್ಯೂ ಮೊಬೈಲ್ ನಂಬರ್ಸ್ ಬಗ್ಗೆ ಗಾಡಿ ನಂಬರ್ಸ್ ಬಗ್ಗೆ ಹೇಳ್ತಾರಂದರೆ ಅದು ನಾವೇಳಿದ್ದು ಇವಾಗ ನನ್ನ ಮಕ್ಕಳು ಕೂಡ ಹೇಳಿದ್ರೆ ಅದು ಹೇಳಿದ್ನ ಫಾಲೋ ಮಾಡ್ಬೇಕು ಇನ್ನೇನು ವಾಸ್ತು ಅಂತ ಏನಿರಾಕು ಅದರಲ್ಲಿ ಎಷ್ಟೋ ಬಿಟ್ಟೋಗ್ಬಿಟ್ಟಿರ್ತೇವೆ ನಾವೇ ನೋಡಿದಿವಲ್ಲ ಐದು ಜನ ಆ್ಯಂಕರಿಂಗ್ ರಾತ್ರಿ ಹನ್ನೆರಡು ಗಂಟೆವರೆಗೂ ಮಾಡುವೆ ಎಫ್ ಎಮ್ ಅಲ್ಲಿ ಮಾಡಿದ್ದೀನಿ ಆಲ್ಮೋಸ್ಟ್ ಎಲ್ಲ ಚಾನಲ್ಲು ಮಾಡಿದ್ದೀನಿ ಈ ಸಲೂ ಕೂಡ ಎಲ್ಲ ಕಡೆ ನನ್ನನ್ನು ಕರೆದ್ರು ಐ ಪಿ ಎಲ್ ಮಾಡಿದ್ದು ನಾನು ಮಾಡೋಲ್ಲ ಸರ್ ಅದು ಗ್ಯಾಮ್ಲಿಂಗ್ ಆಗೈತಿ ಮುಂಚೆಲ್ಲ ಒಂದು ಕ್ರಿಕೆಟ್ನ ಭಕ್ತಿಯಾಗಿ ನಾವು ನೋಡು ಇವಾಗ ಗ್ಯಾಮ್ಲಿಂಗ್ ಆಗಿಬಿಟ್ಟಿತ್ತು ನಾವು ಮಾಡಲ್ಲ ಇಲ್ಲೇನಾಗುತ್ತೆ ರಾಜಕಾರಣಿನೂ ಕೂಡ ನಾವು ಪ್ರೆಡಿಕ್ಷನ್ ಮಾಡ್ಬೋದು ಇವಾಗ ಸರ್ಕಾರದಲ್ಲಿ ಯಾವುದು ಬರುತ್ತೆ ಬಿ ಜೆ ಪಿ ಕಾಂಗ್ರೆಸ್ ಎಲ್ಲ ನೀವು ಡಿ ಕೆ ಸುರೇಶ್ ಅವ್ರದ್ದು ಇವತ್ತು ತುಂಬ ಟೈಟ್ ಆಗೈತೆ ಟಫ್ ಆಗೈತೆ ಅಂತ ನೀವು ಅನ್ಕೊಂಡಿರ ಇದನ್ನು ಎರಡು ವರ್ಷಕ್ಕೆ ಮುಂಚೆನ ಅವ್ರಿಗೆ ಕೇತು ದೇಶ ನಡೀತೈತೆ ನಂಗೆ ಅವ್ರ ಫ್ರೆಂಡ್ ಜಾತ್ಕ ಕೇಳಿದ್ರೆ ನಂಗೆ ಗೊತ್ತಿರೋರಿಗೆ ಹೇಳಿದ್ದೆ ಒಬ್ಬ ಸರ್ಕಾರ ಇರೋಂಥ ಪಕ್ಷದವ್ರನ್ನ ನಾವು ಹೇಳಿದಾಗ ತುಂಬ ಕಷ್ಟ ಸಿಗೋಕೆ ಅನ್ನತ್ತೆ ನಾವೊಂದು ಸರಿ ಹಿಂದೆ ಸರ್ಕಾರ ಇದ್ದಾಗ ಹೇಳಿದಾಗ ಆ ಮೂಢನಂಬಿಕೆ ನಂಬಿಕೆ ಕಾಯ್ದೆದಲ್ಲಿ ನಾವೆಲ್ಲರೂ ಕೂಡ ನಮ್ಮ ತುಂಬ ನಾವು ಕೂಡ ಅನುಭವ್ಸಿ ಯಾಕಂದರೆ ನಮ್ಮ ದೇಶ ನಮ್ಮ ಭುಕ್ತಿಗಳು ಬಂದಾಗ ಖಂಡಿತ ಕೂಡ ಇಲ್ಲಿ ಕಲರ್ಸು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಬಣ್ಣ ಬಣ್ಣವನ್ನು ಜ್ಯೋತಿಷ್ಗೆ ಅಳವಡಿಸಿದ್ದೆ ನಾನು ವರ್ಲ್ಡಲ್ಲಿ ಫಸ್ಟ್ ಬಣ್ಣವನ್ನು ನಂಬರ್ಗೆ ಅಳವಡಿಸಿದ್ದು ನಂಬರ್ಗೆ ಕಲ್ಲರ್ಸ್ಗೆ ಅಳವಡಿಸಿದ್ದು ನಾನು ನೀವು ಬಣ್ಣದ ಬಗ್ಗೆ ಕಲ್ಲರ್ಸ್ ಬಗ್ಗೆ ಎಲ್ಲ ತಿಳ್ಕೋಬೇಕು ಅಂದರೆ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕೆ ನನ್ನ ಆಫೀಸ್ ಪಕ್ಕದಲ್ಲೇ ಇದೆ ಖಂಡಿತ ಕೂಡ ಫ್ರೀ ಕ್ಲಾಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ಭಾಳ ಬೇಗ ನೋಂದಾಯಿಸ್ಕೊಳ್ಳಿ ನೀವು ಎಷ್ಟು ನೂರ ಎಪ್ಪತ್ತು ಜನ ಸೀಟ್ ಇರುತ್ತೆ ಅದು ಅದ್ಭುತವಾಗಿರ್ತದೆ ನಿಮ್ಮ ಮನೆಯಲ್ಲಿ ಕಲ್ಲಸ್ಸು ಮನೆ ಬಣ್ಣವನ್ನು ಹೇಗೆ ತಿಳ್ಕೋಬೇಕಂತ ಇದನ್ನು ನಿಜವಾಗ್ಲೂ ಕೂಡ ನಾನು ಫ್ರೀ ಕ್ಲಾಸ್ ಮಾಡ್ತಾಯಿದ್ದೀನಿ ಫ್ರೀ ಕ್ಲಾಸಲ್ಲಿ ನಿಮಗೆ ನಿಜವಾಲು ನನಗೇನೋ ಝೂ ಮಾಡೀಲಿ ಮಾಡೋಕೆ ಮಜಾ ಇರಲ್ಲ ಹಂಡ್ರೆಡ್ ಪರ್ಸೆಂಟ್ ಏನಾಗುತ್ತೆ ಗೊತ್ತಾ ಝೂ ಮಾಡಿಲಿ ಯಾರ್ಯಾರು ಬರ್ತಾರೆ ಆಫ್ ಮಾಡ್ಕೊಂಡಿರ್ತಾರೆ ನಮಗೆ ಅವ್ನು ಆನ್ ಮಾಡ್ರಿ ಅನ್ನೋಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಎದುರುಗಡೆ ಬರ್ತೀರ ಮುಗೀತು ನಿಮಗೂ ಒಂದು ಟೀ ಕಾಪಿ ಕೊಡಿಸ್ತಾ ಊಟ ಕೊಡಿಸ್ತಾ ನಮ್ಗೆ ಮುಗೀತು ಹಂಡ್ರೆಡ್ ಪರ್ಸೆಂಟ್ ನನಗೇನು ಬಿರಿಯಾನಿ ಬೇಕಾದ್ರೂ ಕೊಡಿಸ್ತೀನಿ ನನಗೆ ದೇವ್ರು ನನಗೆ ಭಗವಂತ ಶಕ್ತಿ ಕೊಟ್ಟಿದ್ದಾನೆ ಇಲ್ಲಿ ಆರ್ ಸಿ ಬಿ ಮ್ಯಾಚು ತುಂಬ ಕುತೂಹಲದಿಂದ ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರ ಭಾಳ ವಿಶೇಷವಾಗಿ ಇನ್ನೇನು ಏಳು ಗಂಟೆಗೆ ಟಾಸ್ ಆಗುತ್ತೆ ಏಳುವರೆಗೆ ಮ್ಯಾಚ್ ಆಗುತ್ತೆ ಐದು ಗಂಟೆಗೆ ನಿಮ್ಮನ್ನು ಒಳಗಡೆ ಬಿಡ್ತಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ರಾಜ್ ನ್ಯೂಸಿಗೆ ಏನಪ್ಪ ಅಂದರೆ ಇಲ್ಲಿಂದ ಒಂದು ಎರಡು ಕಿಲೋಮೀಟ್ರ್ ಆಗೋದು ಚಿನ್ನಸ್ವಾಮಿ ಸ್ಟೇಡಿಯಂ ನಮ್ಮನೆಗೂ ಕೂಡ ಒಂದು ನಾಲ್ ರಾಜ್ ನ್ಯೂಸು ನಮ್ಮನೆಗೂ ಹೆಚ್ಚಿಗೆ ಕಮ್ಮಿ ಏನು ಏನು ವ್ಯತ್ಯಾಸ ಇರೋಲ್ಲ ಏನು ಅಮ್ಮಮ್ಮ ಅಂದರೆ ಒಂದು ಎರಡು ಮೂರು ಕಿಲೋಮೀಟ್ರ್ ಮೂರು ನಾಲ್ಕು ಕಿಲೋಮೀಟ್ರ್ ಹೋಗಿ ನಮ್ಮ ಮನೆಯಿಂದ ನಮಗೆ ಹೆಚ್ಚಿನ ಸ್ವಾಮಿ ಸ್ಟೇಡಿಯಂ ಮೂರು ಕಿಲೋಮೀಟ್ರ್ ಆಗ್ಬೋದು ರಾಜ್ಯದಿವ್ಸಿಂದಲೇ ಒಂದು ಮೂರು ಕಿಲೋಮೀಟ್ರ್ ಆಗ್ಬೋದು ಅಷ್ಟೆ ಡಿ ಡಿಪೆಂಡ್ಸ್ ಇದೆ ಸ್ಟೇಡಿಯಮ್ಗೂ ನಮ್ಮ ಮನೆಗೂ ಇಲ್ಲೇನಾಗುತ್ತೆ ನಾನು ಮ್ಯಾಚ್ ನೋಡೋಕೆ ಈ ನಡುವೆ ಕ್ರೇಜಿಂದ ಏನು ಹೋಗ್ತಾ ಇಲ್ಲ ಈಸ್ ಅದೊಂಥರ ಫೀಲಿಂಗ್ ಚೆಕ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆನ್ ಹಾಗಾಗಿ ಯಾರ ಜೊತೆಲೂ ನಾನೇನು ಆಗೋಲ್ಲ ಮೊನ್ನೆ ನನ್ನ ಮಗಳು ನಮ್ಮ ಮಿಸಸ್ ಅಕ್ಕನ ಮಗ ಮಹಿಮು ನಮ್ಮ ಅಣ್ಣನ ಮಗಳು ಹಾಸನದಲ್ಲಿ ನಮ್ಮ ಅಣ್ಣನ ಮ ಹೋಗೋ ಮೂಡಿರಲ್ಲ ಆಸನದಲ್ಲಿ ನಮ್ಮ ಅಣ್ಣನ ಮಗಳು ಚಿಕ್ಕಪ್ಪ ಕ್ರಿಕೆಟ್ಗೆ ಅನ್ನೋದು ಆಯಿತು ಬಾ ಅಂತ ಹೇಳಿದ್ರು ಇವಾಗಲೂ ಮೊನ್ನೆ ಮೊನ್ನೆ ಹೋಗೋಕೆ ಏನು ನನಗೇನು ಮೂಟ ಇವಾಗಲೂ ನಂಗೆ ಯಾರೋ ಹೇಳಿದರು ಟಿಕೆಟ್ ಬೇಕಂತ ಅವ್ರಿಗೆ ಹೇಳಿದೆ ನನಗೆ ಹೇಳಿದೆ ನನ್ನ ತಮ್ಮನು ಬರ್ತೀನಿ ಅಂತ ಪಾತ್ರೆಗೆ ಅಂದ ಆಸನಿಂದ ಹಂಡ್ರೆಡ್ ಪರ್ಸೆಂಟ್ ಹಾಗಾಗಿ ಚೆನ್ನೈಗೆ ಮಾತ್ರ ಒಂದು ಇಪ್ಪತ್ತೈದು ಜನ ಹೋಗ್ಬೇಕಂತ ಆಸೆ ಇದೆ ಚೆನ್ನೈ ಟೀಮ್ಗೆ ಯಾಕಂದರೆ ಅದು ಧೋನಿ ಲಾಸ್ಟ್ ಮ್ಯಾಚ್ ಆಗ್ಬೋದು ಮತ್ತು ಆರ್ ಸಿ ಬಿಗೆ ಲಾಸ್ಟ್ ಮ್ಯಾಚ್ ಅದು ಕೊನೆ ಮ್ಯಾಚ್ ಹದಿನೆಂಟನೇ ತಾರೀಕು ಅದು ಲಾಸ್ಟ್ ಇರೋ ಆರ್ ಸಿ ಬಿದು ಕೊನೆ ಮ್ಯಾಚು ಅದು ಏನಾಗುತ್ತೋ ಭಗವಂತನೇ ಆಮೇಲೆ ನಂಬ ಕ್ರಿಕೆಟ್ ಅನ್ನೋದು ಇಲ್ಲೇನಾಗುತ್ತೆ ಯಾವಾಗಲೂ ಆರ್ ಸಿ ಬಿ ತುಂಬ ಸೋತಿರೋದು ಈ ಒಂದು ಎರಡನೇ ತಾರೀಕು ದಿವಸನೇ ಮ್ಯಾಚ್ ಇವತ್ತು ಕೂಡ ಎರಡನೇ ತಾರೀಕು ಇಲ್ಲೇನಾಗುತ್ತೆ ಡೂ ಪ್ಲಸ್ಸಿ ಒಂದು ಮೂವತ್ತೊಂದನೇ ತಾರೀಕು ಕೊಟ್ಟಿರ್ತಾರೆ ಡೂಪ್ಲಸ್ಸಿ ಮೂವತ್ತೊಂದು ಹದಿಮೂರನೇ ತಾರೀಕು ಅವರು ಡೇಟ್ ಆಫ್ ಬರ್ತ್ ನಂಗೆ ಹಳೇ ನೆನಪುಗಳಿದ್ದಾವೆ ಆದರೆ ನಾನು ಹೊಸ್ದಾಗಿ ಅದು ವರ್ಕ್ ಮಾಡ್ತಾ ಇಲ್ಲ ಇಲ್ಲೇನಾಗುತ್ತೆ ನಾನು ಯಾವಾಗಲೂ ಹೇಳ್ತಿದ್ದೆ ಅನ್ನ ಅಕ್ಷರ ಸಿಂಹರಾಶಿ ಬರ್ತದೆ ಸಿಂಹರಾಶಿಗೆ ಶನಿ ದೃಷ್ಟಿ ಬೀಳ್ತೈತೆ ಹಾಗಾಗಿ ಮುಂಬೈ ಓನರ್ಸ್ ತುಂಬ ದೊಡ್ಡ ಸೀಮಂತರಬಹುದು ಇವಾಗ ಗ್ರೌಂಡಲ್ಲಿ ತಲಗಡೆ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲೇನಾಗುತ್ತೆ ಕಟಕ ರಾಶಿ ಆ ಸ್ಟೇಷನ್ ನಕ್ಷತ್ರ ಏನೋ ಅನ್ಸುತ್ತೆ ಅದು ಶನಿ ಎಂಟನೇ ಮನೇಲಿದ್ದಾರೆ ಎರಡನೇ ಮನೇಲಿ ಶನಿ ದೃಷ್ಟಿ ಬಿದ್ದಾಗ ಮುಂಬೈಗೆ ತುಂಬ ನೆಗೆಟಿವ್ ಕಮೆಂಟ್ಸನ್ನ ಅತಿ ಹೆಚ್ಚು ಬರ್ತಾ ಇದೆ ಇಲ್ಲೇನಾಗುತ್ತೆ ಬಹಳ ವೈಬ್ರೇಷನ್ ತುಂಬ ತುಂಬ ದೊಡ್ಡ ವೈಬ್ರೇಷನ್ ಚೇಂಜ್ ಆಗುತ್ತೆ ಇವಾಗ ಸದ್ಯಕ್ಕೆ ಯಾವುದೇ ಗ್ರಹಗಳು ಚೇಂಜ್ ಆಗೋದಿಲ್ಲ ಯಾಕಂದರೆ ಗುರುರಾವು ಚೇಂಜ್ ಆಗಿದ್ರೆ ಮ್ಯಾಚ್ ಹಿಂದೆ ಮುಂದೆ ಆಗ್ಬಿಡ್ತು ಇವಾಗ ಆರನೇ ತಿಂಗಳವರೆಗೂ ಯಾವುದೇ ಗ್ರಹ ಚೇಂಜ್ ಆಗೋಲ್ಲ ಭಾಳ ಬೇಕಾದ ಗ್ರಹಗಳು ಆದ್ದರಿಂದ ಏನು ಬೇಕಾದ್ರು ಮ್ಯಾಚು ಹೆಚ್ಚು ಕಮ್ಮಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ಬರೀ ಪ್ಲೇಯರ್ ಫೋಟೋನೇ ಹಾಕಿ ದಯವಿಟ್ಟು ಬೇರೆ ರಾಶಿ ಚಕ್ರ ಹಾಕ್ಬೇಡಿ ಪ್ಲೇಯರ್ ಫೋಟೋನೇ ಹಾಕಿ ಇಲ್ಲೇನಾಗುತ್ತೆ ಈ ಥರ ಇದ್ದಾಗ ಯಾವುದೂ ಕೂಡ ಚೇಂಜ್ ಆಗಲ್ಲ ನಕ್ಷತ್ರಗಳು ತುಂಬ ಚೇಂಜ್ ಆಗ್ತಾ ಇರುತ್ತೆ ಯಾವಾಗಲೂ ನಾವೆಲ್ಲ ಕ್ರಿಕೆಟನ್ನು ಹೇಗೆ ಅಬ್ಸರ್ವ್ ಮಾಡಿದ್ವಿ ಅಂದರೆ ಹಂಡ್ರೆಡ್ ಪರ್ಸೆಂಟು ಸಾಕಷ್ಟು ಅಬ್ಸರ್ವ್ ಮಾಡಿದ್ವಿ ಆದರೆ ಇವಾಗ ಒಂದು ಫೀಲಿಂಗ್ ಒಂದು ಫೀಲಿಂಗ್ ನೋಡೋಣ ಅಂತ ಹೋಗ್ತಾ ಇದ್ದೀನಿ ಇತ್ತೀಚೆಗೆ ಭಾಳ ಅರ್ಥ ಮಾಡ್ಕೊಳ್ಳಿ ಜ್ಯೋತಿಷ್ಯವನ್ನು ಕಲಿಯೋಂಥವ್ರು ಎಲ್ಲರೂ ಕೂಡ ಕಲ್ತಿರೋರು ಕಲಿಬೇಕು ಅನ್ನೋರಿಗೆ ನಾನು ನಿಜವಾಗ್ಲೂ ಹೇಳ್ತೀನಿ ನೀವು ಕ್ರಿಕೆಟನ್ನು ಫಾಲೋ ಮಾಡಿ ತುಂಬ ಬೇಗ ನಿಮ್ಮ ಬ್ರೈನ್ ಓಪನ್ ಆಗುತ್ತೆ ಅಂದರೆ ಒಂದು ಅಷ್ಟರಾಜು ನ್ಯೂಮರಾಜಿ ನಾನು ಹೇಳಿದ್ನಲ್ಲ ಒಬ್ಬ ಇತ್ತೀಚೆಗೆ ಬ ಇತ್ತೀಚೆಗೆ ಹೇಳ್ತಿದ್ದಾನೆ ಅಂದರೆ ಅವ್ನಿಗೇನೋ ಒಂದು ಯೋಗ ನಡೀತಿರುತ್ತೆ ಅದರಿಂದ ಜ್ಯೋತಿಷ್ಯ ಹೇಳ್ತಾ ಇರ್ತಾನೆ ಅವ್ನು ನಿಜವಾಗ್ಲೂ ಜ್ಯೋತಿಷವನ್ನಾಗಿರೋಕ್ಕೆ ಸಾಧ್ಯ ಇರಲ್ಲ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಇವಾಗೆಲ್ಲ ಯೋಗ ಬಂದ್ಬಿಟಿರುತ್ತೆ ಅವನಿಗೆ ಯೋಗ ಹಾಗಾಗಿ ನಿಮ್ಗೆ ಹೇಗಪ್ಪ ಅಂದರೆ ಯೋಗ ಇರಲಿ ಇಲ್ದಲೇ ಇರೋ ಅದು ನಿನ್ನ ವೃತ್ತಿಯಾಗಿ ಮಾಡಬೇಕು ಆವಾಗ ನಿನ್ನ ಅದು ನಿಮ್ಮ ನಿಮ್ಮ ಕರಗತಿಯಾಗಿರುತ್ತೆ ನಿಮ್ಮ ಬ್ಲಡ್ ಬ್ಲಡ್ಡಲ್ಲಿ ಬಂದ ನನಗೆಲ್ಲ ಸಣ್ಣ ಹುಡುಗನಿಂದಲೂ ನಿಂದಲ್ಲ ನನ್ನ ಕೆಲಸ ಇದು ಸಣ್ಣ ಹುಡುಗ ನಿಂದಲ್ವೇ ಅಂದರೆ ನನಗೆ ಬುದ್ಧಿ ಬಂದು ತೊಡ್ಕಿಂದ ನನ್ನ ಆಲೋಚನೆ ಇದೇ ಇತ್ತು ಹಂಡ್ರೆಡ್ ಪರ್ಸೆಂಟ್ ಆದರೆ ನಾನು ನಿಮ್ಗೆ ಹೇಳ್ತಿದ್ನಲ್ಲ ನನ್ನ ಲೈಫಲ್ಲಿ ಇನ್ಯಾವತ್ತೂ ಕೂಡ ನೆಗೆಟಿವ್ ಅಂತ ನಮ್ಮ ಲೈಫಲ್ಲಿ ಆಗೋಲ್ಲ ಅಂದರೆ ನಾವು ಕೂಡ ಬಿಗ್ನೆಸ್ ಮಾಡಬೇಕು ಇಲ್ಲ ನಂಗೆ ತುಂಬ ಮೌನವಾಗಿರ್ಬೇಕು ಅಂತ ಆಸೆ ಮಠ ಮಠ ಮಧ್ಯಾಹ್ನ ಚೆನ್ನಾಗಿ ಚಾಪ ಹಾಕ ಹಾಲಲ್ಲಿ ಮಂಕೆ ಬೇಕು ಯಾವನೇ ಬೇಕು ದುಡ್ಡು ಹೆಸ್ರು ಕೀರ್ತಿ ನಮ್ಮ ಹೆಸ್ರು ಬಂದುಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಒಂದು ಟಿಕೆಟ್ ಫ್ರೀ ತನೋಕಾಗಲ್ಲ ಸ್ಟೇಡಿಯಮಲ್ಲಿ ನಮ್ಗೆ ಹೆಸ್ರು ಬಂದಿತ್ತು ಅಂತ ಹೇಳ್ಬಿಟ್ಟು ಒಂದು ಪ್ಲೇಟ್ ಟಿಕೆಟ್ ಫ್ರೀ ಆಗೋಲ್ಲ ಹೆಸ್ರು ಬಂದರೂ ಅಷ್ಟೇ ಬರ್ದರು ಅಷ್ಟೇ ಎರಡು ಒಂಥರ ಕಸ ಡಬ್ಬಕ್ಕೆ ಹಾಕ್ತಂಗೆ ನಮ್ಮ ಕರ್ತವ್ಯನೇ ನಮ್ಮ ಲೈಫ್ ಅರ್ಥ ಮಾಡ್ಕೊಂಡಿ ಹೆಸ್ರು ಇಲ್ಲ ಅಂದ್ರೆ ಏನಾಗ್ಬೇಕು ಹೆಸ್ರು ಬಂದು ಏನಾಗಬೇಕಾಗಿಲ್ಲ ಅದೆಲ್ಲ ತುಂಬ ಚೆನ್ನಾಗಿ ತಿಳ್ಕಾರಿ ಯಾವನ್ಗೋಸ್ಕರ ನಾವ್ಯಾಕ್ರಿ ಒಳ್ಳೆಯವನಾಗೋಣ ನಾವು ಒಳ್ಳೆಯವರೇ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವನಿಗೋಸ್ಕರ ನಾವ್ಯಾ ಒಳ್ಳೆನಾಗಬೇಕು ಅವ್ನು ಒಳ್ಳೆನಲ್ಲಿ ಒಳ್ಳೆಯವನಲಿ ಒಳ್ಳೆವ್ನಲಿ ಅಂತ ನಾನಾ ಒಳ್ಳೆವನಾಗ್ಬೇಕು ಹೋಗಲಿ ನಾವು ಇದ್ದಂಗೆ ಇರ್ತೀವಿ ಅಂತ ಹೇಳ್ಬೇಕು ಹಂಡ್ರೆಡ್ ಪರ್ಸೆಂಟ್ ಅದರಿಂದ ನಾವು ಯಾರೂ ತಲೆ ಕೆಡಿಸ್ಕೋಕ್ಕಿಲ್ಲ ತುಂಬ ಜನ ಕೈ ಕೊಡೋಕೆ ಬರ್ತಾರೆ ಕೈಯೆಲ್ಲ ಕೊಡಬೇಡ ಎಲ್ಲೆಲ್ಲಿ ಇಟ್ಕೊಂಡಿ ಕೈ ಎತ್ಕೊಪ್ಪಸ್ಟು ಅಂತ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟು ಕ್ರಿಕೆಟ್ ಬಗ್ಗೆ ಮಾತನಾಡ್ತಾಯಿದ್ದೀನಿ ಕ್ರಿಕೆಟ್ ಅಂದರೆ ಎಲ್ಲರೂ ನೋಡ್ತೀರ ಎಂಜಾಯ್ಮೆಂಟ್ ನಾನು ಕೂಡ ಭಾಳ ನೋಡು ಇವಾಗ ಇಲ್ಲ ಯಾಕಂದರೆ ನಾವು ಸಖತ್ತು ಪ್ರೆಡಿಕ್ಷನ್ ಮಾಡಿ ನಾವು ತುಂಬ ಪ್ರೇಯರ್ ಮಾಡ್ತಾಯಿದ್ದೆವುಾಗಲೇ ಅಯ್ಯೋ ಮ್ಯಾಚ್ ಗೆಲ್ಲಿ 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 ಬಾಲ್ ಟು ಬಾಲ್ ಪ್ರೇಯರ್ ಮಾಡ್ತಾ ಕೂತ್ಕೊಳ್ಳಿ ಈ ಬಾಲ್ ವಿಕೆಟ್ ಬೆಳ್ಳಿ ಅಂತ ಎಷ್ಟು ಟೆಂಪ್ರೇಚರು ಸೋತಾಗ ಎಷ್ಟು ಟೆನ್ಷನ್ ಆಗುತ್ತೆ ಅಂದರೆ ಒಂದೊಂದ್ಸರಿ ಸೋಲು ತಿಂತ ಗೊತ್ತು ನಮ್ಗೆ ಹೇಳೋಕ್ಕಾಗ್ತಾಯಿಲ್ಲ ಬಾಯಲ್ಲಿ ಹೇಳ್ಬಿಡು ಆದರೆ ಇವತ್ತು ಖಂಡಿತ ಕೂಡ ಇವತ್ತು ಕೂಡ ಆರ್ ಸಿ ಬಿ ವರ್ಸಸ್ ಲಕ್ನೋ ಅಂದರೆ ಕೆ ಎಲ್ ರಾಹುಲ್ ತುಂಬ ಟಫ್ ಇದೆ ಹಂಡ್ರೆಡ್ ಪರ್ಸೆಂಟ್ ಅದು ಏನಪ್ಪ ಅಂದರೆ ಕೆ ಎಲ್ ರಾಹುಲ್ ಹದಿನೆಂಟನೇ ತಾರೀಕು ಒಂಬತ್ತನೇ ತಾರೀಕು ಅವ್ರ ಬರ್ತು ನಂಬರ್ಸು ಇವತ್ತು ಕೂಡ ನಮ್ಮ ಕ್ಯಾಪ್ಟನ್ಗೂ ಕೂಡ ಈ ಕ್ಯಾಪ್ಟನ್ಗೂ ಡೇಟ್ ಆಗೋಲ್ಲ ಆ ಕ್ಯಾಪ್ಟನ್ಗೂ ಡೇಟ್ ಆಗೋಲ್ಲ ಇದರ ಮಧ್ಯದಲ್ಲಿ ಪ್ಲೇಯರ್ಸ್ ಯಾರು ಮ್ಯಾಚನ್ನ ಗೆಲ್ಸಿರೋ ಹಂಡ್ರೆಡ್ ಪರ್ಸೆಂಟು ಅವ್ರ ಕಡೆ ಗೆಲ್ಸಿರೋ ಅವ್ರ ಕಡೆ ಗೆಲ್ಸ್ಬೋದು ನಮ್ಮ ಕಡೆ ಗೆಲ್ಸಿರೋ ನಮ್ಮ ಕಡೆ ಗೆಲ್ಸ್ಬೋದು ವಿರಾಟ್ ಕೊಹ್ಲಿ ಇವತ್ತು ತುಂಬ ಕಷ್ಟ ಆದರೂ ಕೂಡ ಚೆನ್ನಾಗಿ ಆಡಿರೋ ಹಂಡ್ರೆಡ್ ಪರ್ಸೆಂಟು ನಾವು ಆರ್ ಸಿ ಬಿನ ಗೆಲ್ಬೋದು ಯಾಕಂದರೆ ಇವತ್ತು ನಂಬರ್ ಟೋಟಲ್ ನಂಬರ್ ಫೈವ್ ಬರುತ್ತೆ ವಿರಾಟ್ ಕೊಹ್ಲಿ ಬರ್ತ್ ನಂಬರ್ ಫೈವ್ ಇರುತ್ತೆ ಯಾವಾಗಲೂ ಶೇ ದುಸ್ತಾನಾಧಿಪತಿ ದುಸ್ತಾನಕ್ ಪ್ರೀತ ರಾಜ್ಯೋಗವನ್ನು ಕೊಡುತ್ತೆ ವಿರಾಟ್ ಕೊಹ್ಲಿ ಮೊನ್ನೆಲ್ಲ ತುಂಬ ಸ್ಲೋವಾಗಿ ಆಡಿದ್ದಾರೆ ಇವತ್ತು ಅದೇ 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 ಸಾಟಜಲಿ ಆಡಿದಾಗ ಖಂಡಿತವಲ್ಲೂ ಕೂಡ ಆರ್ ಸಿ ಬಿ ಗೆಲ್ಲುವಂಥ ಸ್ಥಾನಕ್ಕೆ ಬರ್ಬೋದು ಇವತ್ತು ಇವತ್ತು ಗೆದ್ರೆ ಯಾವುದಾದ್ರೂ ಒಂದು ರ್ಯಾಂಕಿಂಗ್ ಮುಂದೆ ಜಂಪ್ ಆಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಆರನೇ ರ್ಯಾಂಕಿಗೆ ಹೋಗ್ಬೋದು ಆರ್ ಸಿ ಬಿ ಇವತ್ತು ಗೆದ್ದರೆ ಸೋತ್ರೆ ಒಂಬತ್ತು ಇರ್ಬೋದು ಇಲ್ಲ ಹತ್ತು ಕಾರು ಬರ್ಬೋದು ಆರ್ ಸಿ ಬಿ ಸೋತ್ರೆ ಆದರೆ ವಿರಾಟ್ ಕೊಹ್ಲಿ ಮೇಲೆ ತುಂಬ ಮ್ಯಾಚ್ ನಿಲ್ಲುತ್ತೆ ಎಬಿಡಿಲೇಸ್ ಇವತ್ತು ಡೇಟ್ ಆಗದೇ ಇದ್ರು ಕೂಡ ಅವರು ತುಂಬ ಪರ್ಫಾರ್ಮೆನ್ಸ್ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಅವ್ರ ಕಡೆ ಟೀಮ್ ನಮ್ಮಕ್ಕಿಂತ ಟೀಮ್ ತುಂಬ ಚೆನ್ನಾಗಿದೆ ಅದೆಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ಮ್ಯಾಕ್ಸ್ವೆಲ್ದು ಖಂಡಿತ ಅಲ್ಲ ಕೂಡ ತುಂಬ ಚೆನ್ನಾಗಿದೆ ಮ್ಯಾಕ್ಸ್ವೆಲ್ ಹದಿನಾಲ್ಕನೇ ತಾರೀಕು ಇಪ್ಪತ್ತ್ಮೂರನೇ ತಾರೀಕು ನಂಗೆ ನೆನಪಿದೆ ಹಾಗಾಗಿ ಆದರೆ ಇವತ್ತು ಇರೋದ್ರಲ್ಲಿ ಡಿ ಕೆ ಭಾಳ ವಿಶೇಷವಾಗಿ ಡಿ ಕೆ ಅವ್ರನ್ನ ಹುಷಾರಾಗಿ ಡಿ ಕೆ ಅವರು ಹೆಂಗೆ ಆಡ್ತಾರೋ ಗೊತ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್ ಡಿ ಕೆ ಹಾಗಾಗಿ ನಮ್ಮಲ್ಲಿ ಕಲ್ಲರ್ಸ್ ಫಿಫ್ಟಿ ಫಿಫ್ಟಿ ಇದೆ ಕಲ್ಲರ್ಸ್ ಅವ್ರಿಗೆ ತುಂಬ ಸಾಥ್ ಇದೆ ಹಂಡ್ರೆಡ್ ಪರ್ಸೆಂಟ್ ಕಲರ್ ಎ ವಿ ಸಾಥ್ ಇದೆ ನನ್ನ ಒಂದು ಪ್ರಕಾರ ಒಂದೇ ಸೇಮ್ ಕಲರ್ ಇದ್ದಾಗ ಟೀಮಿಗೆ ಅದು ಭಾಳ ಬೆಟ್ರಾಗ್ತಾ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸೇಮ್ ಬೆಟ್ರಾಗುತ್ತೆ ಮತ್ತು ಇಲ್ಲೇನಾಗುತ್ತೆ ಭಾಳ ಮಿರಾಕಲ್ ಈ ಸರಿ ಮ್ಯಾಚು ತುಂಬ ಚೆನ್ನಾಗಿರುತ್ತದೆ ಭಾಳ ವಿಶೇಷ ನೀವು ಅರ್ಥ ಮಾಡ್ಕೊಳ್ಳಿ ತುಂಬ ಜನ ಚೆನ್ನಾಗಿ ಕಪ್ ಪಡಿಬೋದು ಅಂತ ಕಾಣ್ತೀರಾ ಯಾವುದೇ ಕಾರಣಕ್ಕೂ ಚೆನ್ನಾಗಿ ಕಪ್ ಹಡಿಯೋಕಲ್ಲ ಬರದಿರ್ ಕೇಳಿ ಚೆನ್ನಾಗಿ ಯಾವುದೇ ಕಾರಣಕ್ಕೂ ಕಪ್ ಹಡಿಯಲ್ಲ ಈ ಸರಿ ಯಾವ್ದು ಕಪ್ ಅಡಿತು ಕೂಡ ನಾನು ಪ್ರೆಡಿಕ್ಷನ್ ಮಾಡ್ಬೋದು ಇಷ್ಟೋ ತನಕ ನನ್ನ ಕಾರ್ಯಕ್ರಮನ ನೋಡಿದ್ದೀರ ನನ್ನ ಬ್ರಹ್ಮ ನನ್ನ ಭದ್ರಾ ಕಡೆ ಒಂಬತ್ತು ನಾವು ಕೂಡ ಇದೇ ಎಂ ಇಪ್ಪತ್ತೆಂಟನೇ ತಾರೀಕು ಕ್ಲಾಸು ತುಂಬ ಚೆನ್ನಾಗಿರ್ತದೆ ಫ್ರೀ ಕ್ಲಾಸು ನಮ್ಮ ಆಫೀಸಿಗೆ ಫೋನ್ ಮಾಡಿ ನೊಂದಾಜ್ ಬರೀ ನಿಮ್ಮದು ಕಾಪಿ ಬಿಲ್ಲು ನಿಮ್ಮದು ನಿಮ್ಮದು ಏನಿಲ್ಲ ಹಾಲ್ ಬಿಲ್ ಮಾತ್ರ ನೀವು ಕಟ್ತೀರ ಕ್ಲಾಸ್ ಫ್ರೀ ಇರುತ್ತದೆ ಆ ಫ್ರೀ ಕ್ಲಾಸನ್ನ ನೀವು ಮಿಸ್ ಮಾಡ್ಕೊಂಡೆಲ್ಲ ಬೆಂಗಳೂರಿಗೆ ಬರ್ರಿ ನಮಗೂ ಸ್ವಾಗತ ಮಾಡಿ ನಾವು ನಿಮ್ಮ ಸ್ವಾಗತ ಮಾಡ್ತೀವಿ ಇಷ್ಟು ವರ್ಷ ತಪಸ್ಸು ಮಾಡಿದ್ವಿ ಈ ಕ್ಲಾಸಲ್ಲಿ ನನ್ನ ಮಗಳನ್ನೂ ಕೂಡ ಕರ್ಕೊ ಬರ್ತೀನಿ ಯಾಕಂದರೆ ಮುಂದಿನ ಅಜ್ಜಗೆ ಇಡಬೇಕು ಅಂದರೆ ಅದು ನನ್ನ ಮಗಳ ಜೊತೆ ನಾನು ತುಂಬ ಆಸೆ ಹಾಗಾಗಿ ಈ ಕ್ಲಾಸನ್ನು ಅಟೆಂಡ್ ಮಾಡೋಕ್ಕೆ ನನ್ನ ಮಗಳನ್ನೂ ಕೂಡ ಬರ್ತೀನಿ ಹಾಗಾಗಿ ನನ್ನ ಮಗಳೇ ಭಾಳ ಇಷ್ಟ ನನ್ನ ಮಗಳಿಗೆ ಅಪ್ಪ ನಿಮ್ಮ ಈ ಕ್ಲಾಸ್ ಐದನೇ ತಾರೀಕಪ್ಪ ನನ್ನ ಬಗ್ಗೆ ಹೇಳಪ್ಪ ಅಂತ ಬರ್ತಾಳೆ ಆಗ ಇಷ್ಟ ತನಕ ನೋಡಿದ್ರಿಗೆ ನನ್ನ ಬ್ರಹ್ಮ ನನ್ನ ಭದ್ರಕಳಿ ಸೀಟ್ ಭಾಳ ಕಮ್ಮಿ ಇದೆ ಬೇಗ ನೊಂದಾಸ್ಕೊಳ್ಳಿ ರಪ್ಪ ಅಂತ ನೊಂದಾಸ್ಕ ಹೋಗ್ಬೇಡಿ ಬೇಗ ನೊಂದಾಸ್ಕೊಳ್ಳಿ ಮತ್ತು ನಾಳೆ ಇದೇ ಟೈಮಿಗೆ ಸಿಗ್ತೀನಿ ಸಿ ಬಿ ಏನಾಗಿರುತ್ತೆ ನಾಳೆ ಹನ್ನೆರಡು ಗಂಟೆ ಇವತ್ತು ಹನ್ನೆರಡು ಗಂಟೆಗೆ ನೋಡ್ತೀರಾ ನಾಳೆ ಬೆಳಗ್ಗೆ ಮಾತಾಡೋದು ಬೇರೆ ಜ್ಯೋತಿಷ್ಯ ಮಾತಾಡ್ತೀನಿ ನನ್ನ ಕ್ರಿಕೆಟ್ ಬಗ್ಗೆ ಮಾತಾಡ್ಕೊಳ್ಳಿ ಇವತ್ತಿನ ಮಾತಾಡಿದ್ನಿ ಒಳ್ಳೇದಾಗಲಿ